ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಮಸ್ಕಾರ ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್ ವೀಕ್ಷಕರೇ ಈ ದಿವಸದ ನಮ್ಮ ಮಾತುಕತೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ನಾವು ಪ್ರತಿನಿತ್ಯ ನಮ್ಮ ಮಾತು ನಮ್ಮ ಮಾತುಕತೆ ನಮ್ಮ ಎಲ್ಲ ವ್ಯವಹಾರ ಅಥವಾ ಪ್ರತಿದಿನದ ಪ್ರತಿಯೊಂದು ವಿಚಾರದ ಸಂದರ್ಭದಲ್ಲಿ ಕೂಡ ನಾವು ಮಾತನಾಡುವಾಗ ಹೇಳೋದುಂಟು ನಾವು ಪ್ರಜಾಪ್ರಭುತ್ವ ದೇಶದವರು ನಮ್ಮದು ಪ್ರಜಾಪ್ರಭುತ್ವದ ಒಂದು ಸರ್ಕಾರಿ ವ್ಯವಸ್ಥೆ ಅಥವಾ ನಮ್ಮ ಆಡಳಿತ ವ್ಯವಸ್ಥೆ ಅದೊಂದು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ನಡೆಸುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಇದು ತಮ್ಮೊಂದು ಆದರ್ಶವಾದ ವ್ಯವಸ್ಥೆ ಕೂಡ ಹೌದು ಮತ್ತು ನಾವು ಪ್ರತಿನಿತ್ಯ ಹೇಳುವಂಥದ್ದು ಒಂದು ಖುಷಿ ಮತ್ತೊಂದು ಗೌರವದಿಂದ ಹೇಳಿಕೊಳ್ಳುತ್ತೇವೆ ಅದೆಲ್ಲವೂ ನಿಜವೇ ಆದರೆ ವಾಸ್ತವದ ಸಂದರ್ಭದಲ್ಲಿ ನಮ್ಮ ರಾಜಕೀಯ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ನಮ್ಮ ದಿನಮಾನದ ರಾಜಕಾರಣ ಇವೆಲ್ಲವನ್ನು ನೋಡಿದಾಗ ನಾವು ಏನು ನಮ್ಮ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅಭಿವೃದ್ಧಿಯ ವಿಚಾರವಾಗಿ ಎಷ್ಟು ಮಾತಾಡ್ತೇವೆ ನಮ್ಮ ರಾಜಕೀಯ ಎಷ್ಟು ಅಭಿವೃದ್ಧಿ ಬಗ್ಗೆ ಮಾತಾಡುತ್ತೆ ಎಲ್ಲ ವಿಚಾರವನ್ನು ಮಾತನಾಡುವ ಸಲುವಾಗಿ ನಾವು ಇವತ್ತು ಈ ಒಂದು ಸಂವಾದವನ್ನು ಆಯೋಜಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರಿದ್ದಾರೆ ಚಂದ್ರ ಪೂಜಾರಿಯನ್ನು ನಾನು ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್ ನಮಸ್ಕಾರ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಮತ್ತು ರಾಜಕೀಯ ಕಾಮರ್ಸ್ ಆರ್ಥಿಕ ವಿಶ್ಲೇಷಣೆ ಪರಿಸರ ಜನಪದ ಎಲ್ಲ ವಿಚಾರವಾಗಿ ತುಂಬ ಅಧಿಕೃತವಾಗಿ ಮಾತನಾಡಬಲ್ಲಂಥ ಒಬ್ಬ ವಿದ್ವಾಂಸರು ಈಗಾಗಲೇ ನೀವು ವಿಫೋರ್ ಟಿ ವಿದಲ್ಲಿ ನೋಡಿರ್ತೀರಿ ಅನೇಕ ವಿಚಾರಗಳನ್ನು ಅವರು ತುಂಬ ಇಂಡೆಪ್ತಾಗಿ ಸ್ಟಡಿ ಮಾಡಿದ ಒಂದು ಆಧಾರದ ಮೇಲೆ ಮಾತನಾಡಿದ್ದಾರೆ ಅದು ಜಿ ಡಿ ಪಿ ಬಗ್ಗೆ ಇರ್ಬೋದು ಅಥವಾ ಜಿ ಎಸ್ ಟಿ ವಿಚಾರ ಇರ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಚಂದ್ರ ಪೂಜಾರಿಯವರ ಜೊತೆಗೆ ನಮ್ಮ ಮಾತುಕತೆ ಅದನ್ನು ತುಂಬ ಅರ್ಥಪೂರ್ಣವಾಗಿರುತ್ತೆ ಮತ್ತು ಅದಕ್ಕೊಂದು ಸತ್ವ ಅನ್ನೋದು ಬೇರೆಯದೇ ಇರುವಂಥದ್ದು ಸೊ ನಾವು ವೀಕ್ಷಕರೇ ಈ ಒಂದು ಚರ್ಚೆಯನ್ನು ಆರಂಭಿಸುವ ಹೊತ್ತಲ್ಲೇ ನಾನು ಮತ್ತೆ ಏನು ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವದ ವಿಚಾರಕ್ಕೆ ನೇರವಾಗಿ ಬರೋ ಸಂದರ್ಭದಲ್ಲಿ ನಾನು ಚಂದ್ರ ಪೂಜಾರಿ ಅವರನ್ನು ಸರ್ ಈ ಒಂದು ಸಂವಾದವನ್ನು ಆರಂಭಿಸುವ ಟೈಮಲ್ಲಿ ಯಾಕಂದರೆ ನಾವು ಮಾತನಾಡ್ತಾ ಇರೋ ಇವತ್ತು ವಿಚಾರ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಅಂತ ಸೊ ಇದು ಎರಡೂ ಕೂಡ ಏನು ಒಂದೇನಾ ಅಥವಾ ಇದರ ನಡುವೆ ಇರೋ ಸಂಬಂಧಗಳು ಏನಂತ ಯಾವ ರೀತಿ ಇದನ್ನು ವ್ಯಾಖ್ಯಾನ ಮಾಡ್ತೀರಿ ಅಂತ ಇದು ನೋಡಿ ತುಂಬ ಇದಕ್ಕೆ ಹತ್ತಿರ ಮತ್ತು ನೇರವಾದ ಸಂಬಂಧ ಇದೆ ಈ ಸಂಬಂಧವನ್ನು ನಾನು ಒಂದು ಅಜ್ಜಿ ಕಥೆ ಮೂಲಕ ಹೇಳೋದು ಒಳ್ಳೆಯದು ಎಲ್ರಿಗೂ ಅರ್ಥ ಆಗ್ತದೆ ಸುಲಭದಲ್ಲಿ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ನಡೆಸುವ ಸಂಬಂಧದ ಒಂದು ಅಜ್ಜಿ ಕಥೆ ಮೂಲಕ ಹೇಳಿದರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತದೆ ಅದು ತುಂಬ ಅಕಾಡೆಮಿಕ್ ಆಗಿ ಆ ಥರ ಹೀಗೆ ಹೇಳಿದ್ದಾರೆ ಈ ಆ ಥರ ಹೀಗೆ ಹೇಳಿದ್ದಾರೆ ಅಂತ ಹೇಳೋದಕ್ಕಿಂತ ಒಂದು ಊರಲ್ಲಿ ಒಬ್ಬ ರಾಕ್ಷಸ ಇದ್ದಂತೆ ಅವ ದಿನ ಬಂದು ಮನೆಯವ್ರನ್ನೆಲ್ಲ ಪೀಡಿಸೋದು ಯಾರನ್ನೋ ಒಬ್ಬರನ್ನು ತಗೊಂಡು ತಿನ್ನೋದು ಇಂಥೆಲ್ಲ ಮಾಡ್ತಾಯಿದ್ದೆ ಅವನ ಕೀಟಲೆ ತಳರದ ಇವನನ್ನು ಹೇಗಾದರೂ ನಾಶ ಮಾಡಬೇಕು ಅಂತ ಅವರು ಏನು ಅವನು ಹೊಡೆದ್ರು ಬಡಿದ್ರು ಅವನು ಸಾಯೋದಿಲ್ಲ ತಲೆ ಕಡಿದ್ರೆ ಪುನಃ ತಲೆ ಬಡ್ತಾರೆ ಕಾಲು ಕಡಿದ್ರೆ ಕಾಲು ಬಡ್ತದೆ ಕೊನೆಗೆ ಏನು ಮಾಡೋದು ಅಂತ ಅಲ್ಲಿ ಊರಲ್ಲಿದ್ದ ಒಬ್ಬ ಅಜ್ಜಿಯಲ್ಲಿ ಕೇಳಿದ್ರಂತೆ ಈ ರಾಕ್ಷಸನನ್ನು ನಾಶ ಮಾಡೋದು ಹೇಗೆ ಅಂತ ಅಜ್ಜಿ ಹೇಳಿದ್ಲದ ಅಜ್ಜಿ ಅಂತೇಳಿ ಅನುಭವಿಸ್ತೆ ಅಂತೇಳಿ ಹೇಳಿದ್ಲಂತೆ ನೋಡಿ ನೀವು ಅವನ ತಲೆ ಕಡಿದ್ರೆ ಕಾಲು ಕಡಿದ್ರೆ ಸಾಯೋದಿಲ್ಲ ಯಾಕೆಂದರೆ ಅವನ ಜೀವ ಏಳು ಸಮುದ್ರದ ಆಚೆ ಏಳು ಕೋಟೆಯೊಳಗೆ ಒಂದು ಮರದ ಪೊಟರೆಯಲ್ಲ ಗಿಳಿಯಲ್ಲಿ ಇದೆ ಅಂತ ಈ ಅಜ್ಜಿ ಕತೆ ಕೇಳಿರ್ಬೋದು ಎಲ್ಲರೂ ಈ ಅಜ್ಜಿ ಕಥೆಯನ್ನು ಕೇಳಿದ್ದೀರಿ ಈಗ ಸ್ವಲ್ಪ ದಿನಮಾನದಲ್ಲಿ ಕಾರ್ಟೂನ್ಗಳು ಎಲ್ಲ ಬಂದು ಕೇಳಿರೋದಿಲ್ಲ ಆ ಗಿಳಿಯನ್ನು ನಾಶ ಮಾಡಿದ್ರೆ ರಾಕ್ಷಸ ನಾಶ ಆಗ್ತದೆ ಅಂತೇಳಿ ಸೊ ಹಾಗೆ ಕುಂತದೆ ಕುಂತದೆ ಅಂತ ಅದೇ ಸಂಬಂಧ ಆ ಗಿಳಿಗೂ ರಾಕ್ಷಸನಿಗೆ ಏನು ಸಂಬಂಧ ಇದೆ ಅದೇ ಸಂಬಂಧ ಅಭಿವೃದ್ಧಿಗೂ ರಾಜಕೀಯಕ್ಕೂ ಇದೆ ಪ್ರಜಾಪ್ರಭುತ್ವಕ್ಕೂ ಇವತ್ತು ನಮ್ಮ ಮುಂದೆ ಅಭಿವೃದ್ಧಿಯ ಸಮಸ್ಯೆ ದೊಡ್ಡ ಪಡಂಭೂತವಾಗಿ ಕಂಡ್ರು ಬ್ಲ್ಯಾಕ್ ಅಂಡ್ ವೈಟ್ ಕಪ್ಪು ಬಿಳುಪಿದ್ದಾಗೆ ಹಗಲು ರಾತ್ರಿ ಇದ್ದಾಗೆ ನಮ್ಮ ಮುಂದೆ ಅಭಿವೃದ್ಧಿಯ ಸಮಸ್ಯೆ ತಾಂಡವಾಡ್ತಿದ್ರು ನಿಜವಾಗಿ ಅದರ ಹಿಂದೆ ಕೆಲಸ ಮಾಡ್ತಿರೋದು ರಾಜಕೀಯ ಅಭಿವೃದ್ಧಿ ಕೆಟ್ಟದಿದೆ ಅಂತ ಹೇಳಿದರೆ ರಾಜಕೀಯ ಅಥವಾ ಪ್ರಜಾಪ್ರಭುತ್ವ ಕೆಟ್ಟದಿದೆ ಅಂತ
ಅದರ ಅರ್ಥ. ಸೊ ಈ ಸಂಬಂಧ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಷ್ಟೋ ಸಾರಿ ನಾವು ತುಂಬ ಕೆಟ್ಟ ರಾಜಕೀಯ ತೀರ್ಮಾನ ಮಾಡಿ ಅತ್ಯುತ್ತಮ ಅಭಿವೃದ್ಧಿಯನ್ನು ಬಯಸೋದು ಮೂರ್ಖತನದ ಪರಮಾವಧಿ. ನಿಮ್ಮ ರಾಜಕೀಯ ಪ್ರಜಾಪ್ರಭುತ್ವ ಇಡೀ ನಿಂತಿರೋದು ಜಾತಿ ಧರ್ಮ ದುಡ್ಡು ಇದರ ಮೇಲೆಲ್ಲ ನಡೀತಾ ಇರ್ತದೆ. ಬಟ್ ನೀವು ಬೆಸ್ಟ್ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಇಟ್ಸ್ ನಾನ್ ಸೆನ್ಸ್. ಆ ರೀತಿ ಇರುವುದಿಲ್ಲ. ಅದು ಒಳ್ಳೆ ಆಡಳಿತಗಾರರನ್ನು ಆಯ್ಕೆ ಮಾಡದೆ ಮಾಡದೆ ಒಳ್ಳೆ ಆಡಳಿತ ಎಕ್ಸ್ಪೆಕ್ಟ್ ಮಾಡೋದು ಹೇಗೆ ನೀವು? ಸೊ ದಿಸ್ ದ ಡೈರೆಕ್ಟರ್ ರಿಲೇಷನ್ಸ್. ನಮ್ಮ ಶಿಕ್ಷಣ ನೀತಿ ಮಾಡೋರು ಯಾರು? ಕಾರ್ಮಿಕ ನೀತಿ ಮಾಡೋರು ಯಾರು? ನಮ್ಮ ಎಲ್ಲ ನೀತಿಗಳು, ಶಿಕ್ಷಣ ನೀತಿ, ಕಾರ್ಮಿಕ ನೀತಿ, ಹಣಕಾಸು ನೀತಿ, ಎಲ್ಲ ನೀತಿಯನ್ನು ಮಾಡೋರು ನಾವು ನೀವು ಓಟ್ ಹಾಕಿದ ಎಮ್ ಎಲ್ ಎ ಎಂ ಪಿಗಳು ಅಲ್ವಾ? ಸೊ ಹಾಗಾಗಿ ಅವರು ಚೆನ್ನಾಗಿದ್ರೆ ಅಂದ್ರೆ ಚೆನ್ನಾಗಿ ಅಂದ್ರೆ ಅವ್ರು ನಿಜವಾಗಿ ನಮ್ಮನ್ನು ಪ್ರತಿನಿಧಿಸಿದ್ರೆ ಅದರ ನಡುವೆ ಕರೆಕ್ಟ್ ಅಲ್ಲ. ಅದು ವಿಚಾರ ಕೂಡ ಬರಬೇಕು. ಈಗ ಜೊತೆಗೆ ಈಗ ಈ ಆರ್ಥಿಕ ವ್ಯವಸ್ಥೆ, ಈಗ ನಾವು ಆರ್ಥಿಕ ವ್ಯವಸ್ಥೆಯನ್ನು ನೀವು ಅದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ರೆ, ಈಗ ಆರ್ಥಿಕ ವ್ಯವಸ್ಥೆ ಕೂಡ ಅದು ಸುಧಾರಣೆ ಆಗಬೇಕು ಅಥವಾ ಒಳ್ಳೆ ಆರ್ಥಿಕತೆ ಇರಬೇಕು. ಸೊ ಈ ಒಳ್ಳೆಯ ಆರ್ಥಿಕತೆ ಸಂದರ್ಭದಲ್ಲಿ ಈ ರಾಜಕೀಯ ಕೂಡ, ಈ ರಾಜಕೀಯ ಮತ್ತು ಆರ್ಥಿಕತೆಗೆ ಕೂಡ ಒಂದು ಸಂಬಂಧ ನೇರ ಅಂದ್ರೆ ನಮಗೆ ಅದು ಕಾಣ್ತದೆ. ಅಂದ್ರೆ ಆರ್ಥಿಕ ನೀತಿಗಳು ಈಗ ನೋಡಿ, ಜಿ ಎಸ್ ಟಿ ಪ್ರಶ್ನೆ ಬಂತು ಮೊನ್ನೆ, ಅಥವಾ ಈಗ ಕೃಷಿ ಮಸೂದೆಗಳು ಬಂದು. ಕೃಷಿ ಮಸೂದೆ ತಂದದ್ದು ಯಾರು? ಚಂದ್ರಲೋಕದಿಂದ ಯಾರು ಬಂದು ಮಾಡ್ಲಿಲ್ಲ ಅಲ್ವಾ? ಅಮೆರಿಕದವ್ರು ಬರ್ಲಿಲ್ಲ, ಇಂಗ್ಲೆಂಡ್ ಬರ್ಲಿಲ್ಲ. ನಾವು ನೀವು ಓಟ್ ಹಾಕಿದ ಇದೇ ಎಂ ಪಿಗಳಲ್ಲಿ ಕೂತು ಕೃಷಿ ಮಸೂದೆ ತಂದಿದ್ದಾರೆ. ಅದಕ್ಕೆ ಎಷ್ಟು ಜನ ಅಲ್ಲಿ ಕೂತ್ಕೊಳ್ಳೋ ಸಂದರ್ಭದಲ್ಲಿ ಆ ಮಸೂದೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಎಷ್ಟೋ ಜನ ಆ ರೈತರು ಯಾರು ಕೃಷಿ ಮಸೂದೆ ಅವ್ರ ಆಸಕ್ತಿ ವಿರುದ್ಧ ತಂದಿದಾರಲ್ಲ, ಅವ್ರಿಗೆ ಓಟು ಕೂಡ ಹಾಕಿರ್ಬೋದು ಅವರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಹರಿಯಾಣ ಪಂಜಾಬಲ್ಲಿ ಹೊರಗೆ ಬಂದಿರಬೇಕು ಅಂತ ಹೇಳಿದರೆ, ಹರಿಯಾಣದಲ್ಲಿ ಬಿಜೆಪಿ ಮತ್ತೆ ಮತ್ತೊಂದು ಕನ್ಸೋಲಿಡೇಟ್ ಗೌರ್ಮೆಂಟ್ ಇದೆ. ಈಗ ಕರ್ನಾಟಕದಲ್ಲಿ ಕೂಡ ಇವರು ಅದನ್ನು ರ್ಯಾಟಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಇಲ್ಲಿ, ಅದೇ ನಮ್ಮನ್ನೇ ಪಾಸ್ ಆಗಿಲ್ಲ ಕಾಣ್ತದೆ. ಬಟ್ ಇಲ್ಲಿ ಕೂಡ ಹಾಗೆ ಅಲ್ಲ, ರೈತರು ಕೂಡ ಮತ ಹಾಕಿರ್ಬೋದು. ಅಂದ್ರೆ ಕೆಲಸ ಮಾಡ್ತಾರೆ ಅಂತ ಮತ ಹಾಕಿರ್ತಾರೆ. ಹೌದು, ಹಾಕಿರ್ತಾರೆ. ಕೆಲಸ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡು ಮತ ಹಾಕ್ತಾರೆ. ಹೌದು. ಅಂದ್ರೆ ಆರ್ಥಿಕ ನೀತಿಗಳಿಗೂ ನಾವು ಯಾರನ್ನು ನಮ್ಮ ಆಸಕ್ತಿಯನ್ನು ಪ್ರತಿನಿಧಿತ್ವ ಮುಂತ ಕಳಿಸ್ತೇವಲ್ಲ, ಅದಕ್ಕೂ ನೇರ ಸಂಬಂಧ ಇದೆ. ಶಿಕ್ಷಣ ನೀತಿ, ಕಾರ್ಮಿಕ ನೀತಿ, ಯಾವುದೇ ನೀತಿ ತಗೊಳ್ಳಿ. ಈಗ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ, ಬಟ್ ಇವ್ರು ಏನು ಈಗ ಮೊನ್ನೆ ಓಟ್ ಕೇಳುವಾಗ ಏನೋ ಹೇಳಿದ್ರ, ನಾವು ಬಂದ್ರೆ ಇಂಥ ನ್ಯೂ ಎಜುಕೇಶನ್ ಪಾಲಿಸಿ ತರ್ತೇವೆ ಅಥವಾ ಇಂಥ ಕಾರ್ಮಿಕ ನೀತಿ ತರ್ತೇವೆ, ಇಂಥ ಕೃಷಿ ಮಸೂದೆ ತರ್ತೇವೆ ಅಂತ ಏನಾದ್ರು ಹೇಳ್ತಾರ ಅವರು? ಇಲ್ಲ 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 ಇಲ್ಲ. ಅದೇ ಈಗ ಸರಿ, ಅದೇ ಮತ್ತೆ ನಾವೀಗ ಏನು ಈ ಒಂದು ಕೈಗಾರಿಕಾ ನೀತಿ ಅಥವಾ ಕೃಷಿ ನೀತಿ ಇರಬಹುದು, ಆರೋಗ್ಯ ನೀತಿ ಇರಬಹುದು, ಇವೆಲ್ಲವನ್ನು ನೀವು ಅಲ್ಲಿ ಹೇಳಿದಾಗೆ ಇವೆಲ್ಲವನ್ನು ಅಂತಿಮವಾಗಿ ರೂಪಿಸುವವರು ನಾವೇ ಆಯ್ಕೆ ಮಾಡಿದಂತ ನಮ್ಮ ಎಮ್ ಎಲ್ ಎಗಳು ಇರ್ತಾರೆ, ಎಂ ಪಿಗಳು ಇರ್ತಾರೆ. ಭಸ್ಮಾಸುರ ಮೋಹಿನಿ ಕತೆ ಇದು. ಕೇವಲ ಆರ್ಥಿಕ ನೀತಿ ಅಲ್ಲ, ನಮ್ಮ ಸಾಂಸ್ಕೃತಿಕ ಬದುಕನ್ನು, ಮತ್ತೆ ನಮ್ಮ ಸಾಮಾಜಿಕ ಬದುಕನ್ನು, ಸಾಮಾಜಿಕ ಬದುಕಿಗೆ ಸಂದರ್ಭದಲ್ಲಿ ನಾವು ನಮ್ಮ ದಿನಮಾನದ ದಿನನಿತ್ಯದ ನಾವು ಭಾಗಿದಾರಿಗಳಾಗುವ ದಿನಚರಿಗಳಿರ್ತದಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾನೂನು ನೀತಿ ನಿರೂಪಣೆ ಎಲ್ಲ ಅಲ್ಲಿ ಮಾಡುವ ಕಾನೂನಿನ ಮೂಲಕನೇ ಆಗುದಲ್ಲ. ಈಗ ನಮ್ಮಲ್ಲಿ ಚರಿತ್ರೆಯಿಂದ ಬಂದ ಲಿಂಗ ತಾರತಮ್ಯದ ಪ್ರಶ್ನೆ ಇರಬಹುದು, ಜಾತಿ ತಾರತಮ್ಯದ ಪ್ರಶ್ನೆ ಇರಬಹುದು, ಧರ್ಮ ತಾರತಮ್ಯ ಪ್ರಶ್ನೆ ಇರಬಹುದು, ಇದನ್ನು ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ಅಂತ ಹೇಳುವ ನೀತಿಗಳನ್ನು ತರುವವರು ಇವರೇ. ಅಂದ್ರೆ ನಮ್ಮ ಬದುಕಿನ ಎಲ್ಲ ಆಯಾಮಗಳನ್ನು ಈ ರಾಜಕೀಯವೇ ತೀರ್ಮಾನ ಮಾಡುತ್ತದೆ. ಖಂಡಿತ. ನೋಡಿ, ಈಗ ನಾನು ಸಾಮಾಜಿಕ ಅಂತ ಹೇಳುವಾಗ ಒಂದು ಕಾಲದಲ್ಲಿ ನಮ್ಮ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಮನೇಲಿ ಹೆಂಡತಿಗೆ ಬಡಿಯೋದು ಅದು ನಮ್ಮ ಗಂಡನ ಹಕ್ಕು ಅಂತ ಇತ್ತು. ಅದು ನಮ್ಮನೊಳಗೆ ಏನು ನಡೆದು ನೀವ್ಯಾರು ಕೇಳಲಿಕ್ಕೆ ಅಂತ ಹೇಳಿ, ನಾಳೆ ಉಂಡು ಮಲಗೋರಿಗೆ ಅಂತೇಳಿ. ಬಟ್ ಈಗ ಆಗಲ್ಲ ಅಲ್ವಾ? ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಂದಿದೆ, ಹಾಗಾಗುದಿಲ್ಲ. ಒಂದು ಕಾಲದಲ್ಲಿ ಡೌರಿ ತಗೊಳ್ಳೋದೊಂದು ದೊಡ್ಡ ಪ್ರಶ್ನೆ ಅಂತ ಇತ್ತು. ಸೊ ದೌರ್ಜನ್ಯ ತಡೆ ಕಾಯ್ದೆ, ಸಾರಿ, ಡೌರಿ ನಿಷೇಧ ಕಾಯ್ದೆ ಬಂದಿದೆ ಅಲ್ವಾ? ಹಾಗೆ ಲಿಂಗ ತಾರತಮ್ಯವನ್ನು ಆಚರಣೆ ಮಾಡೋ ಹಲೋ ಭ್ರೂಣ ಹತ್ಯೆ ತಡೆ ಕಾಯ್ದೆ, ಅದು ಕೂಡ ಹೆಣ್ಣು ಇಲ್ಲಿ ಕಡಿಮೆ ಇರಬಹುದು, ಬಟ್ ಬೇರೆ ತುಂಬಾ ರಾಜ್ಯಗಳಲ್ಲಿ ಅದನ್ನೆಲ್ಲ ತಡೆಯುವ ಕಾಯ್ದೆಗಳು ಇದನ್ನು ಇವರೇ ತರುವವರು. ಸೊ ಅದೇ ರೀತಿ ಸಾಂಸ್ಕೃತಿಕ ಪ್ರಶ್ನೆಗಳಿರ್ಬೋದು, ಕಲ್ಚರಲ್ ಇಶ್ಯೂಸ್. ಈಗ ನೋಡಿ, ಎಷ್ಟೋ ಸಂಗತಿಗಳು, ಈ ಮಹಿಳೆಯರಿಗೆ ದೇವಸ್ಥಾನ ಪ್ರವೇಶ ಬೇಕಾ ಬೇಡ ಅಂತ ಹೇಳೋ ಪ್ರಶ್ನೆ, ಅಥವಾ ದಲಿತರಿಗೆ
ಪ್ರವೇಶ ಕೊಡಬೇಕೋ ಬೇಡ ಅಂತೇಳೋ ಪ್ರಶ್ನೆಗಳು. ಸೊ ಒಂದು ಕೆಲವು ಸಂಗತಿಗಳು ಹೇಗಿರ್ತವೆ ಅಂತೇಳಿದರೆ, ಈಗ ದಲಿತರ ವಿಚಾರದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಬಾರ್ದು, ಅವರಿಗೆ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತೇಳಿ ಚರಿತ್ರೆಯಿಂದ ಬಂದದ್ದು ಅಂದ್ರೆ. ಬಟ್ ಅದನ್ನು ತಡೆಯುವ ಕಾಯ್ದೆಯನ್ನು ಕೂಡ ನಾವು ನೀವು ವೋಟ್ ಹಾಕಿದವರೇ ತಂದರು. ಬಟ್ ಕೆಲವು ಸರಿ ಏನಾಗ್ತದೆ ಅಂತೇಳಿದ್ರೆ, ಈಗ ಕಳೆದ ಬಾರಿ ಶಬರಿಮಲೆ ಇಶ್ಯೂ ಬಂತು, ಅದಕ್ಕೆ ನಿಜವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಿಡಬೇಕು ಮಹಿಳೆಯರಿಗೆ ಅಂತೇಳಿ. ಸೊ ಅಲ್ಲಿ ಏನಾಯ್ತು, ಕೆಲವು ಪಕ್ಷಗಳು ಅದಕ್ಕೆ ವಿರೋಧ ಮಾಡಿದವು, ರಾಜಕೀಯಕ್ಕೆ ಓಟಿಗಾಗಿ ರಾಜಕೀಯ. ಸೊ ಇಂಥದ್ದು ಕೂಡ ನಡೀತಾ ಇರ್ತವೆ. ಎಸ್ ಎಸ್ ಸರ್ ಸರ್ ಕರೆಕ್ಟ್, ಎಲ್ಲ ಎಲ್ಲ ಸರಿ ವಿಚಾರ. ಈಗ ಅದೇ ನಾವು ಏನು ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವವನ್ನು ಜೊತೆ ಜೊತೆಗೆ ಕೊಂಡೋಗೋ ಸಂದರ್ಭದಲ್ಲಿ ಜನರ ಭಾಗಿದಾರಿಕೆ ಅಥವಾ ಯಾಕಂದ್ರೆ ನೀವು ಹೇಳಿದಾಗ ಎಲ್ಲವನ್ನು ತೀರ್ಮಾನ ಮಾಡೋದು ನಿರ್ಧರಿಸುವುದು ಅಂತಿಮವಾಗಿ ರಾಜಕೀಯ. ಒಂದು ವಿಚಾರ ನಾನು ಹೇಳಬೇಕು ಅಲ್ಲಿ ಎಷ್ಟು ಅಂದರೆ, ನಾವು ಜನರಿಗೆ ಇದೊಂದು ತಿಳುವಳಿಕೆ ಇದ್ದರೆ ಅವರ ಬದುಕು ತುಂಬ ಸುಧಾರಿಸುತ್ತದೆ. ಈಗ ಜನರು ಏನು ಹೇಳ್ತಾರೆ, ಏನು ಸಮಸ್ಯೆ ಆದರೂ ದೇವರಿಗೆ ಹೋಗಿ ಹರಕೆ ಹೊತ್ತುಕೊಳ್ಳೋದು, ಹಣ್ಣು ಕಾಯಿ ಮಾಡೋದು, ಇದು ಮಾಡ್ತಾ ಇದ್ದಾರೆ. ನೀವು ದೇವರಲ್ಲಿ ನನಗೆ ಒಳ್ಳೆಯ ಶಿಕ್ಷಣ, ಮಗನಿಗೆ ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ ಅಂದರೆ ದೇವರು ಕೊಡುವುದಿಲ್ಲ ಖಂಡಿತ. ಬಟ್ ವ್ಯವಸ್ಥೆ ಉಂಟು ಅಂತ ನೋಡಬೇಕು. ಅದನ್ನೇ ನೀವು ಊರಿನಲ್ಲಿ ಒಳ್ಳೆಯ ಸರ್ಕಾರಿ ಆಸ್ಪತ್ರೆ ಇದೆಯಾ, ಸರ್ಕಾರಿ ಆಸ್ಪತ್ರೆ ಇದೆಯಾ, ನೀವು ಇದನ್ನೇ ಒಂದು ಓಟ್ ಹಾಕುವ ಹೊತ್ತಿಗೆ ನೀವು ಪೊಲಿಟಿಕಲ್ ಸೆನ್ಸಿಟಿವ್ ಆಗಿ ಇದ್ರೆ, ಅಂದರೆ ಯಾವ ರಾಜಕೀಯ ಪಕ್ಷದ ಪಾಲಿಸಿ ಏನು ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡು ನೀವು ಮತ ಚಲಾಯಿಸಿದ್ರೆ, ಯಾವ ಪಕ್ಷ ನಿಮಗೆ ಉಚಿತ ಗುಣಮಟ್ಟದ ಶಿಕ್ಷಣ ಕೊಡ್ತದೆ, ಉಚಿತ ಗುಣಮಟ್ಟದ ಆರೋಗ್ಯ ಕೊಡ್ತದೆ, ಅಂಥ ಪಕ್ಷಕ್ಕೆ ಮತ ಹಾಕಿದರೆ ನಿಮಗೆ ಖಂಡಿತ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಸಿಗ್ತದೆ. ಅದರ ಬದಲು ಯಾವುದೋ ಪಕ್ಷ ಅದನ್ನು ಹೇಳೋದೇ ಇಲ್ಲ, ಅದರ ಬಗ್ಗೆ ಎಜೆಂಡದಲ್ಲಿ ಇರುವುದಿಲ್ಲ. ಅಂಥವರೇ ಓಟ್ ಹಾಕಿ ನೀವು ದೇವಸ್ಥಾನದಲ್ಲಿ ಎಷ್ಟು ಹರಕೋತಾರೆ ಏನು ಸುಖ ಇಲ್ಲ. ನಮ್ಮಲ್ಲಿ ನಮ್ಮಲ್ಲಿಂದು ಸಿಂಪಲ್ ಆದಂಥ ಒಂದು ಲೆಕ್ಕಾಚಾರ ಅಥವಾ ಒಂಥರ ಇರ್ತದೆ, ಅವನು ಒಳ್ಳೆಯವನು ಅಂತ, ಅದಕ್ಕಾಗಿ ನಾನು ಓಟ್ ಹಾಕ. ಈ ಒಳ್ಳೆಯವನು ನೀವು ಹೇಳಿದಾಗೆ ಪಾರ್ಲಿಮೆಂಟ್ನಲ್ಲೋ ವಿಧಾನಸಭೆಯಲ್ಲೋ ಅವನು ಯಾವ ಪಾಲಿಸಿಗಳ ಬಗ್ಗೆ ಎಷ್ಟು ಮಾತನಾಡಿದ್ದಾನೆ ಅಂತ ನೋಡಿದರೆ ನಾವು ಅದು ಕಣ್ಣಿಗೆ ರಾಚುತ್ತದೆ. ಎಷ್ಟೋ ಸಂದರ್ಭದಲ್ಲಿ ಅವರು ಭಾಗಿಗಳೇ ಆಗಿರೋದಿಲ್ಲ, ಪಾರ್ಟಿಸಿಪೇಟ್ ಮಾಡುವುದಿಲ್ಲ ಸೆಷನ್ ಅಲ್ಲಿ. ಅವರಿಗೆ ಓಟ್ ಹಾಕಿದವರ ಆಸಕ್ತಿಗೆ ವಿರುದ್ಧವಾದ ಚರ್ಚೆ ಪಾಲಿಸಿಗಳು ಬರ್ತವೆ ಅಲ್ಲಿ, ಆದರೂ ಅವರ ಪಾರ್ಟಿಸಿಪೇಷನ್ಗಳು ಇರುವುದಿಲ್ಲ ಕೆಲವು ಸಾರಿ, ಹಲವು ಬಾರಿ. ಎಸ್ ಎಸ್ ಸರ್, ಇವಾಗ ನಾವು ಈ ಚರ್ಚೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಅಂದರೆ ನೀವು ಅಲ್ಲಿ ಹೇಳೋ ಒಟ್ಟು ಆಶಯ ಅಂದರೆ ಒಂದು ರಾಜಕೀಯ ವಿಚಾರವನ್ನು ಅಂದರೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ನೀವು ಹೇಳಿದಾಗ ಒಳ್ಳೆಯ ಅನುಕೂಲ ವ್ಯವಸ್ಥೆಗಳು, ಶಿಕ್ಷಣ ಮತ್ತೊಂದು ಇತ್ಯಾದಿ ಬಗ್ಗೆ ಎಲ್ಲ ಆ ಬಗ್ಗೆ ನಾವು ಮಾತನಾಡಬೇಕು, ಅದರ ಅನುಭವ ಭಾಗಿದಾರರಾಗಬೇಕಂತ ಎಲ್ಲ ಸಂದರ್ಭದಲ್ಲಿ ನಾವು ರಾಜಕೀಯವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಪ್ರಶ್ನೆ ಬರ್ತದೆ. ಈಗ ಓಕೆ, ಈ ರಾಜಕೀಯವನ್ನು ಗಂಭೀರವಾಗಿ ಪರಿಗಣಿಸುವುದಂದರೆ ಅದು ಏನು, ಯಾವ ರೀತಿ, ಈ ವಿಚಾರವನ್ನು ನಾವು ಸರ್ ಒಂದು ಬ್ರೇಕ್ ನಂತರ ಮಾತಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ನ ನಂತರ ಅದೇ ನಿಜವಾಗಿ ರಾಜಕೀಯವನ್ನು ಒಂದು ಗಂಭೀರ ವಿಚಾರವಾಗಿ ಪರಿಗಣಿಸುವುದು ಯಾವ ರೀತಿ ಅನ್ನೋ ವಿಚಾರಕ್ಕೆ ನಮ್ಮ ಚರ್ಚೆ ಮತ್ತೆ ಮುಂದುವರಿತದೆ. ಒಂದು ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಬಟ್ ಅವರು ಅಲ್ಲಿ ಹೋಗಿ ಎಷ್ಟು ಮಾತಾಡ್ತಾರೆ ಅದೊಂದು ಪ್ರಶ್ನೆ ಆಯಿತು. ಬಟ್ ಬೇಸಿಕಲಿ ನಮಗೆಲ್ಲರೂ ಏನಿದೆ ಅಂತೇಳಿ, ಬಟ್ ಯಾರು ಹೋಗ್ತಾ ಇದ್ದಾರೆ ಅದು ಕೂಡ ಭಾರಿ ಮುಖ್ಯ. ಅವರ ಹಿನ್ನೆಲೆ ಏನು, ಅವರ ಆರ್ಥಿಕ ಹಿನ್ನೆಲೆ ಏನು, ರಾಜಕೀಯ ಸಿದ್ಧಾಂತ ಏನು, ಸಾಮಾಜಿಕ ಹಿನ್ನೆಲೆ ಏನು, ಸೊ ಅದು ಭಾರಿ ಮುಖ್ಯವಾಗಿ ನಾವು ಪರಿಗಣಿಸ್ಬೇಕು. ಯಾರನ್ನು ಆಯ್ಕೆ ಮಾಡ್ತೇವೆ, ಯಾರನ್ನು ಕಳಿಸ್ತಾ ಇದ್ದೇವೆ ನಮ್ಮನ್ನು ರೆಪ್ರೆಸೆಂಟ್ ಮಾಡಿ ಅಂತೇಳಿ. ಸೊ ನಮ್ಮಲ್ಲಿ ಲಿಂಗ ಎಷ್ಟು, ಮಹಿಳೆಯರು ಒಂದಿಷ್ಟು ಇದ್ದಾರೆ. ನಾಳೆ ನಾವು ಆಯ್ಕೆ ಮಾಡಿದ ನಾಯಕನೇ ಮಹಾ ಕರಪ್ಟ್ ಆಗಿ ಬಿಟ್ರೆ ನಾವು ಯಾರ ಮುಂದೆ ಏನನ್ನು ಮಾತಾಡೋದು. ಹೌದು, ಈಗ ಅಲ್ಲ ಕರಪ್ಟ್ ಅಲ್ಲ, ನಮ್ಮ ಇಡೀ ಆಯ್ಕೆ ಮಾಡಿದ 545-543 MPಗಳಲ್ಲಿ 43% ಕ್ರಿಮಿನಲ್ಸ್ ಅಂತ ಅವರೇ ಡಿಕ್ಲೇರ್ ಮಾಡಿದ ಇದರಲ್ಲಿ ಇದೆ. ಅದು ಆಗೋದು ಬಿಡಿ, ಇನ್ನು ಸ್ವಲ್ಪ ಸಮಯದಲ್ಲಿ 50% 60% ಕೂಡ ಆಗ್ತದೆ. ಒಮ್ಮೆ ನೀವು ಕ್ರಿಮಿನಲ್ಸನ್ಗಳನ್ನೇ ಆಯ್ಕೆ ಮಾಡಿದರೆ MPಗಳಾಗಿ ಅಥವಾ MLAಗಳಾಗಿ, ಅವರು ಕಾನೂನು ಮಾಡ್ತಾರೆ ನಿಮಗೆ. ಆಗ ಇನ್ನೋಸೆಂಟ್ಗಳು ಜೈಲಲ್ಲಿ ಇರಬೇಕು, ಕ್ರಿಮಿನಲ್ ಯಾಕಂದ್ರೆ ಕ್ರಿಮಿನಲ್ಗಳು ರೂಲ್ಸ್ ಮಾಡ್ತಾ ಇದ್ದಾರೆ. ಆ ಕ್ರಿಮಿನಲ್ಗಳ ಮುಂದೆ ಹೋಗಿ ನೀವು ನಿಮ್ಮ ಕಾಗದ ಪತ್ರವನ್ನಿಟ್ಟು ಏನಾದರೂ ಬೇಡಿಕೆಗಳನ್ನು ಮಂಡಿಸಿಕೊಂಡ. ಸೊ ಹಾಗಾಗಿ ಯಾರು ನಮ್ಮ ಸಮಾಜದಲ್ಲಿ ಮಹಿಳೆಯರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ದಲಿತರಿದ್ದಾರೆ, ಇವರೆಲ್ಲ. ಹೌದು, ನಮ್ಮಲ್ಲಿ ಅದೇ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲವನ್ನು ಪ್ರೊವೈಡ್ ಮಾಡ್ತಾ ಇದೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ.
ಸರ್, ಮಹಿಳೆ ಈಗ ಒಟ್ಟು ನಮ್ಮ ವ್ಯವಸ್ಥೆ ಒಳಗಡೆ ಮಹಿಳೆಯರ ಪ್ರಾತಿನಿಧ್ಯ ಏನು, ಯಾವ ರೀತಿ, ಎಷ್ಟು? ಮಹಿಳೆಯರದ್ದು ಆ್ಯಕ್ಚುಲಿ ನಮ್ಮಲ್ಲಿ ನೋಡಿ ಮಹಿಳೆಯರ ಸಂಖ್ಯೆ ಸರಿ ಅರ್ಧ ಸದಸ್ಯಲ್ಲ 49%ನಷ್ಟಿದೆ. ನೀವು ಅರ್ಧನೇ ಇಟ್ಕೊಳ್ಳಿ, 50%. ಈಗ 50% ಮಹಿಳೆಯರಿದ್ದರೆ 50% ರೆಪ್ರೆಸೆಂಟೇಟಿವ್ಸ್ ಕೂಡ ಇರಬೇಕಲ್ಲ ಅಲ್ಲಿ, ಅಲ್ವಾ? ಮಹಿಳೆಯರ ಆಸಕ್ತಿಯನ್ನು ಅವರ ಬೇಕು ಬೇಡಗಳನ್ನು ಅವ ಪುರುಷ ಎಷ್ಟೇ ಮಹಿಳಾ ಕಾಲೇಜ್ ಇದ್ದರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಮಹಿಳೆಯರು ಅವರ ಬೇಡಿಕೆಯನ್ನು ಮಾತ್ರ ಅಲ್ಲ, ಬಟ್ ಒಟ್ಟು ಸಮಾಜವನ್ನು ಅವರು ನೋಡುವ ಅಥವಾ ಅವರು ಗ್ರಹಿಸುವ ಗ್ರಹಿಕೆ ಕೂಡ ಅದನ್ನು ಪುರುಷನಿಗೆ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ಈಗ ಮಹಿಳೆ ಪರವಾದ ಪಾಲಿಸಿ ಬರಬೇಕು ಅಂತ ಹೇಳಿದ್ರೆ ಮಹಿಳೆ ಅಲ್ಲಿ ಇರಬೇಕು, ಅಲ್ವಾ? ಸೊ ಪ್ರಶ್ನೆ ಇರೋದು, ಅವರು ಎಷ್ಟು ಜನ ಇದ್ದಾರೆ ಈಗ? ಈಗಲ್ಲ ಬಿಡಿ, ಆರಂಭದಿಂದಲೇ. ಬಟ್ ನಾನು ಕೆಲವು ಅಂಕಿಅಂಶ ಕೊಡ್ತೇನೆ ನಿಮಗೆ. 2008 ಎಷ್ಟು ಜನ ಮಹಿಳೆಯರು ಎಮ್ ಎಲ್ ಎಗೆ ಆಯ್ಕೆ ಆಗಿದ್ದಾರೆ, ಮತ್ತೆ ಎಷ್ಟು ಜನ ಎಂಟ್ರಿಂದ ಎಂ ಪಿಗಳಾಗಿ ಆಯ್ಕೆ ಆಗಿದ್ದಾರೆ ಅಂತೇಳಿ. ಸೊ ಇಲ್ಲಿ ಅಂದರೆ 2008 ಎಮ್ ಎಲ್ ಎ, 2009 ಎಂ ಪಿ ಎಲೆಕ್ಷನ್ ಬಂದಿದೆ, ಒಂದು ವರ್ಷ ವೇರಿಯೇಷನ್ ಆಗ್ತದೆ. ಸೊ 2008 ನಾನು ಹೇಳಿದಲ್ಲ, ನಮ್ಮ ಕರ್ನಾಟಕ ಅಸೆಂಬ್ಲಿಯಲ್ಲಿ 224 ಟೋಟಲ್ ಸೀಟ್ಗಳಿವೆ. ಸೊ ಅದರಲ್ಲಿ ನಮ್ಮ ಮಹಿಳೆಯರು ಹೇಳಿದ್ರೆ 49% ಅಥವಾ 50% ಇದ್ದರೆ ಎಷ್ಟು ಜನ ಇರಬೇಕು? 112 ಜನ ಇರಬೇಕು, ಅಲ್ವಾ? ಬಟ್ 2008 ಎಷ್ಟು ಜನ ಇದ್ರು? 3 ಜನ ಆಯ್ಕೆ ಆದರು, 3 ಜನ ಎಂಎಲ್ಎಗಳು. ಅಂದ್ರೆ 1.3 ಈಗ ನಾವು ಈ ಕರ್ನಾಟಕವನ್ನು ಒಂದು ಸಾಂಕೇತಿಕವಾಗಿ ತಗೊಳ್ಳುವ, ಒಟ್ಟಾರೆ ಪರಿಸ್ಥಿತಿ ಇದೇ ರೀತಿ. ಹೌದು, ಎಂ ಪಿಗಳು ಸ್ವಲ್ಪ ವಾಸಿಯವರು, 59 ಜನ ಎಂ ಪಿಗಳು 2009 ಆಯ್ಕೆ ಆಗಿದ್ರು. ಅಂದ್ರೆ ಟೋಟಲ್ ಎಂಪಿಗಳ ಒಟ್ಟು ಟೋಟಲ್ ಎಂಪಿ 543 ಇದ್ದಾರೆ. ಅಂದ್ರೆ 10.86% ಮಹಿಳಾ ಎಂಪಿಗಳು ಇದ್ದಾರೆ ಯಾವಾಗ 2009. ಈಗ 2013 3 6 ಎಮ್ ಎಲ್ ಎಗಳು. 2014 ಎಂ ಪಿ ಎಲೆಕ್ಷನ್ ಅಲ್ಲಿ 62 ಅಂದ್ರೆ 62 ಎಂ ಪಿಗಳಾದ್ರೂ 11% ಆಯ್ತು ಟೋಟಲ್ ಅಲ್ಲಿ. 2014 ಬರುವಾಗ ಎಂಪಿಗಳು 62 ಅಂದ್ರೆ ಟೋಟಲ್ 542 ಎಂಪಿಗಳು ಮಹಿಳೆಯರಾದ್ರೆ 11% ಮತ್ತೆ 2018 ಅದೇ ಎಂ ಎಲ್ ಎಗಳಾಗುವಾಗ ಕರ್ನಾಟಕವನ್ನೇ ತಗೊಳ್ಳುವಾಗ 3 ಎಂ ಎಲ್ ಎಗಳು 2008 ಇದ್ರು, 2014 6 ಮಂದಿ ಮಹಿಳೆಯರು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು. ಹೌದು, ಮತ್ತೆ 2018 ಎಂ ಎಲ್ ಎಲೆಕ್ಷನ್ ಅಲ್ಲಿ ಸ್ಟೇಟ್ ಇಲೆಕ್ಷನ್ 7 ಜನ ಆದರು ಮಹಿಳೆಯರು, ಅಂದ್ರೆ 3.12%. ಎಂ ಪಿಗಳು 2019 ಎಲೆಕ್ಷನ್ ಮೊನ್ನೆ ಆಯ್ತಲ್ಲ, ಅದ್ರಲ್ಲಿ 78 ಮಹಿಳೆಯರು ಆಯ್ಕೆ ಆದರು. ಅಂದ್ರೆ ಇದೊಂದು ಹೈಯೆಸ್ಟ್ ಸಂಖ್ಯೆನೆ, 14% 58% ಆಯ್ಕೆ ಆದರು. ಬಟ್ ಆಲೋಚನೆ ಮಾಡಬೇಕಾದ್ದು, 50% ಮಹಿಳೆಯರು ಇರುವಾಗ ನೀವು ನೋಡಿ, ಇಲ್ಲಿ ಒಂದು ಸ್ಟೇಟ್ ಅಸೆಂಬ್ಲಿಯಲ್ಲಿ 5% ಜನ ಕೂಡ ಅವರಿಲ್ಲ. ನಾವು ಕನಿಷ್ಠ 33% ಮೀಸಲಾತಿ ಮಹಿಳೆಯರಿಗೆ ಬೇಕಂತ ಹೇಳ್ತೇವೆ. ಅಲ್ಲ, ಇದಕ್ಕೆ ಮಹಿಳೆಯರು 50% ಬಿಡಿ, 33% ಅನ್ನು ಕೂಡ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ನೀವು ಹೇಳಿದಾಗ ಎಲ್ಲ ನಮ್ಮ ದಿನಮಾನದ ನಾವು ನಮ್ಮನ್ನೇ ಆಳ್ವಿಕೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲ ಕಾನೂನು ನೀತಿ ನಿರೂಪಗಳನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಏನು ಒಂದು ಸಾಮಾಜಿಕ ವ್ಯವಸ್ಥೆಯ ಏನು ಸರಿ ಅರ್ಧದಷ್ಟು ಭಾಗದ ಜನ ಅವರು ಮಹಿಳೆಯರು ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರ ಬೇಕು ಬೇಡಕ್ಕೆ ಪೂರಕವಾದ ಕಾನೂನು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮಹಿಳೆಯರು ಅಲ್ಲಿ ಇರಬೇಕು ಅಸೆಂಬ್ಲಿ. ನಿರ್ಧಾರ ಇಲ್ಲಿ ಆಗ್ತದೆ, ಅವರ ಬದುಕಿನ ನಿರ್ಧಾರವನ್ನು ಯಾರು ತಗೊಳ್ಳೋದು? ಈಗ ಪುರುಷರು ತಗೊಳ್ತಾ ಇದ್ದಾರೆ, ಮನೆಯಲ್ಲಿ ತಗೊಂಡಾಗ ಅಲ್ಲಿ ಕೂಡ ನಡೀತಾ ಇದೆ. ಸೊ ಅದಲ್ಲ ಪ್ರಜಾಪ್ರಭುತ್ವ. ಮತ್ತೆ ಇನ್ನೊಂದು ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಉಂಟು ವಿಚಾರ, ಈಗ ಮಹಿಳೆಯರಲ್ಲೇ ಈಗ ನೀವು ಎಷ್ಟು 8% ಇತ್ತು, 10% ಆಯ್ತು, 11% ಆಯ್ತು, ಅಂದ್ರೆ 59 ಇತ್ತು ಜನ ಇದ್ರು ಅಥವಾ 62 ಆದ್ರು, ಅಥವಾ ಎಮ್ ಎಲ್ ಎಗಳೇ ಓನ್ಲಿ ಬರೀ ಒಂದು ಕರ್ನಾಟಕವನ್ನು ಮೂರು ಜನ ಇದ್ರು, 6 ಜನ ಆದ್ರು, 7 ಅಂತ. ಈಗ ಇವರಲ್ಲಿ ಎಷ್ಟು ಮಂದಿ ತೀರಾ ತಳಮಟ್ಟದಿಂದ ಒಂದು ಪಕ್ಷದ ಕಾರ್ಯಕರ್ತರಾಗಿ ಹಂತ ಹಂತಕ್ಕೆ ಮೇಲೆ ಬಂದು ರಾಜಕೀಯ ಅಥವಾ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಪ್ರತಿನಿಧಿಗಳಾದ್ರು ಅಂತ ನೋಡಿದ್ರೆ ಅದು ಕೂಡ ಈಗ ತುಂಬಾ ನಿರಾಶದಾಯಕವಾದ ಲೆಕ್ಕನೇ ಇರಬಹುದು. ಯಾಕಂದ್ರೆ ಒಂದಷ್ಟು ಜನ ದುಡ್ಡಿನ ಪ್ರಭಾವ, ಯಾವುದು ಸಂಸ್ಥೆ ಮಾಲೀಕರು ಅಥವಾ ತಂದೆ ಪಾರ್ಟಿ ಪೊಲಿಟಿಕ್ಸ್ ಅಲ್ಲಿ ಇರ್ತಾರೆ, ಎಕ್ಸ್ ಮಿನಿಸ್ಟರ್ ಹಾಗೆಲ್ಲ ಇದ್ದವರು ಬರ್ತಾರೆ, ಅಥವಾ ಯಾರಾದ್ರೂ ಒಂದು ಸಿನಿಮಾ ಇಂಡಸ್ಟ್ರಿ ಒಂದು ಗಾಡ್ ಫಾದರ್ ಬೇಕಾಗ್ತದೆ. ಅದನ್ನೇ ಅದ ಈ ಡಾಟಾ ಏನು ಹೇಳ್ತದೆ ಅಂತ ಹೇಳಿದ್ರೆ ನೋಡು, ಮಹಿಳೆಯರು ಅಂತ ಹೇಳುವ ಕಾರಣಕ್ಕೆ ಅವರು ಆಯ್ಕೆ ಆಗಿಲ್ಲ ಅಂತಾದರೆ ಇವ್ರು ಯಾರು ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮಹಿಳೆಯರು ಫ್ಯಾಕ್ಟರ್ ಅಲ್ಲ ಇಲ್ಲಿ, ಆಯ್ಕೆ ಆಗಬೇಕಾದ್ರೆ ಮಹಿಳೆಯರು ಅಂತೇಳಿ ಹೊರತುಪಡಿಸುವ ಪ್ರಶ್ನೆಗಳಿವೆ.
ಕೇವಲ ಮಹಿಳೆ ಅಂದ್ರೆ ಇವರು ಆಗ್ತಾ ಇರಲಿಲ್ಲ ಅಲ್ವಾ? ಅಂದ್ರೆ ಈ ರೀತಿ ಹೇಳಿದಾಗೆ ಒಂದು ಗಾಡ್ ಫಾದರ್ ಬೇಕಾಗ್ತದೆ, ಇವರ ಪರವಾಗಿ ಇಷ್ಟು ದುಡ್ಡು ಖರ್ಚು ಮಾಡ್ಲಿಕ್ಕೆ ಜನ ಬೇಕಾಗ್ತದೆ. ಸೊ ಅದಿದ್ದವರು ಆಯ್ಕೆ ಆಗಿದ್ದಾರೆ. ಅಂದ್ರೆ ನಾವು ಇನ್ನು ಕೂಡ ಅತ್ಯಂತ ಒಂದು ವಿಷಾದನೀಯವಾದ ಸನ್ನಿವೇಶದಲ್ಲಿ ಇದ್ದೇವೆ. 20 ವರ್ಷಗಳ ಸ್ವಾತಂತ್ರ್ಯದ ನಂತರ ಕೂಡ, ಯಾಕೆಂದರೆ ಒಂದು ಕಾಳಜಿ, ಒಂದು ಬದ್ಧತೆ ಅಥವಾ ಒಂದು ಜನರ ನಡುವೆ ಇದ್ದು ಜನಪರ ಕೆಲಸ ಮಾಡಿಕೊಂಡು ಇದ್ದಂಥ ಒಬ್ಬ ಮಹಿಳೆ ಆ ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಆಗ್ತದೆ ಅಂತ ನಾವು ಪೂರ್ಣವಾಗಿ ನಂಬುವಂಥ ನಿರೀಕ್ಷೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಇಲ್ಲ ಇವತ್ತು. ಅದು ವಾಸ್ತವನೇ ಸರ್. ಈಗ ಮುಂದಕ್ಕೆ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಆಯಿತು, ರಾಜಕೀಯವನ್ನು ಎಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನೀವು ಹೇಳ್ತೀರಿ, ನಾವು ಒಪ್ಪುವಂಥದ್ದು ವಿಚಾರ. ಮಹಿಳೆಯರ ಸ್ಥಿತಿಗತಿಯನ್ನು ನೀವಿಲ್ಲಿ ಹೇಳಿದಿರಿ, ನಾವೊಂದು ಸಾಂಕೇತಿಕವಾಗಿ ನಾವು ಲೆಕ್ಕವನ್ನು ಕೊಟ್ಟಿದ್ದೀರಿ. ಇನ್ನು ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರು ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಅವರ ಪಾರ್ಟಿಸಿಪೇಷನ್ ಏನು, ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿದ ವರ್ಗದವರು ಅವರ ಪಾರ್ಟಿಸಿಪೇಷನ್ ಏನು, ಯಾವ ರೀತಿ ಇದೆ ಅನ್ನೋದನ್ನು ಚೂರು ವಿಶ್ಲೇಷಣೆ ಮಾಡಿ. ಈಗ ನಮ್ಮಲ್ಲಿ ಅಲ್ಪಸಂಖ್ಯಾತರು ಒಟ್ಟು ಒಂದು ಅಂದಾಜು 16% ಇದ್ದಾರೆ ಸ್ಟೇಟಲ್ಲಿ ಮತ್ತು ದೇಶದಲ್ಲಿ ಕೂಡ ಅಂದಾಜು. ಅದರಲ್ಲಿ ನಾನು ಇಡೀ ಅಲ್ಪಸಂಖ್ಯಾತರಲ್ಲ, ಕೇವಲ ಮುಸ್ಲಿಮರನ್ನು ಮಾತ್ರ ಪರಿಗಣಿಸಿದ್ರೆ ಒಂದು 13% ಇದ್ದಾರೆ ಮುಸ್ಲಿಮರು. ಸೊ ಅವರು 2013 ಮುಸ್ಲಿಂ MLAಗಳು 11 ಇದ್ದರು, 524 5% ಕರ್ನಾಟಕದಲ್ಲಿ ಎಷ್ಟಿದ್ರು ಸರ್? 11 ಅಂದ್ರೆ 5% ಆಗ್ತದೆ. ಅಂದ್ರೆ ಅವರು 13% ಇದ್ದಾರೆ, 13% ಜನ ಇದ್ದಾರೆ. 5% ರೆಪ್ರೆಸೆಂಟೇಷನ್ ಇದೆ. ಮತ್ತೆ 2018 7 ಅದು ಕೆಳಗೆ ಬಂದಿದೆ, ಮಹಿಳೆ ಸ್ವಲ್ಪ ಮೇಲೆ ಬಂದಿದ್ದು ಕೆಳಗೆ ಬಂದಿದೆ, 3% ಇಳಿದಿದೆ. 5% ಇದ್ದದ್ದು 3% ಇಳಿಯಿತು. ಹೌದು, ನಂಬರ್ ಕೂಡ ಕಡಿಮೆ ಆಗಿದೆ. ಅಂದರೆ ಅದೇ MPಗಳಲ್ಲಿ 2014 22 ಇದ್ದರು, ಅಂದರೆ 4%, ಅಲ್ಲಿ ಕೂಡ 5 ಕೆಳಗಿದೆ. 2019 27 ಸ್ವಲ್ಪ ವಾಸಿ, ಅಂದರೆ 5% ಸ್ವಲ್ಪ ಅಲ್ಲಿ ಇದೆ. ಅಂದರೆ ಅವರು 13% ಇದ್ದರು, ಅವರ ರೆಪ್ರೆಸೆಂಟೇಷನ್ 5% ಇರಲಿಲ್ಲ. ಇದು ಇತ್ತೀಚೆಗೆ ಮತ್ತು ಹಿಂದೆ ಕೂಡ, ಹಿಂದೆ ಸ್ವಲ್ಪ ಇತ್ತು ಬಟ್ ಬರಬರ್ತಾ ಕಡಿಮೆ ಆಗ್ತಾ ಬಂದಿದೆ. ಇನ್ನು ನೀವು ದಲಿತ ಬುಡಕಟ್ಟುಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ದಲಿತರ ಅದೇ ಬುಡಕಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಮಾತಾಡುವ, ಈಗ ಪರ್ಟಿಕ್ಯುಲರ್ ಈ ಅಲ್ಪಸಂಖ್ಯಾತರು ಯಾಕೆ ಅವರ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಉಂಟು? ಇವರ ಪ್ರಾತಿನಿಧ್ಯ ಒಂದು ನೋಡಿ, ಈಗ ನಮ್ಮಲ್ಲಿ 2000 ಅಂದರೆ 14 ಅಂತಲ್ಲ 2001 ನಮ್ಮಲ್ಲಿ ಕೋಮು ರಾಜಕೀಯ ಭಾರಿ ಬಲವಾಗಿ ಬೇರೂರಿದೆ. ಸೊ ಹಿಂದೂ ವರ್ಸಸ್ ಮುಸ್ಲಿಮು ಅಂತೇಳುವ ಪ್ರಶ್ನೆ ಇದೆ ಅಲ್ವಾ, ಅದು ಎಷ್ಟು ತೀವ್ರವಾಗಿದೆ ಅಂತೇಳಿದರೆ ಎಲ್ಲದರಲ್ಲೂ ನೀವು ಅದು ಬರ್ತಾ ಇರ್ತದೆ. ಬಟ್ ಎಸ್ಪೆಷಲಿ ಈಗ ನಾವು ಒಂದು ಹಂತಕ್ಕೆ, ಯಾವ ಹಂತಕ್ಕೆ ಜನ ಬಂದಿದ್ದಾರೆ ಅಂತೇಳಿದರೆ, ನೀವು ಯಾರಿಗೆ ಯಾಕೆ ವೋಟ್ ಹಾಕ್ತೀರಿ, ಅವ್ರೇನು ಪಾಲಿಸ್ ತರ್ತಾರೆ ಅಂತ ಚರ್ಚೆನೇ ಮಾಡೋದಿಲ್ಲ ಜನ, ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಇಲೆಕ್ಷನ್ಗೆ ಹತ್ತಿರ ಬರುವಾಗ ಏನಾದರೂ ಒಂದು ಸೆನ್ಸೇಷನಲ್ ವಿಷಯ, ಭಾವನಾತ್ಮಕ ವಿಷಯ ಏನೋ ತಂದ್ರು ಇಲ್ಲಿ ಭಾರತದಲ್ಲಿ ಮುಸ್ಲಿಮರು ಒಳಗಿನ ಮತ್ತೆ ಪಾಕಿಸ್ತಾನ, ಇದು ಎರಡು ಇದ್ರೆ ಇಲೆಕ್ಷನ್ ಗೆಲ್ಬಹುದು ಅಂತ ಹೇಳೋ ಸ್ಥಿತಿಗೆ ಬಂದಿದೆ ತುಂಬಾ ಪಾರ್ಟಿಗಳು. ಅಂದ್ರೆ ಒಂದು ಇಡೀ ಒಂದು ಸಮುದಾಯ ಅಥವಾ ಒಂದು ಓಟ್ ಅನ್ನು ಒಂದು ಕಡೆಗೆ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ತೀರಾ ಏನು ರಾಜಕೀಯ, ನೀವು ಆಗಲೇ ಹೇಳಿದಾಗೆ ಅಂದರೆ ಅಭಿವೃದ್ಧಿ ವಿಚಾರ ಅಥವಾ ಕಾನೂನು ನ್ಯಾಯ ಅಥವಾ ಪಾಲಿಸಿ ಮ್ಯಾಟರ್ ಯಾವುದು ಅಲ್ಲದೆ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಷಯಗಳ ಬೆನ್ನು ಹಿಡಿದು ಕೋಮು, ಅಂದರೆ ನೀವು ಕೋಮು ಭಾವನೆ ರಾಜಕೀಯ ಪರಿಸರದಲ್ಲಿ ಎಷ್ಟು ಬೇರೂರಿದರೆ ಅಲ್ಲಿ ನೀವು ಏನು ಜನರಿಗೆ ಡೆವಲಪ್ಮೆಂಟ್ ಪಾಲಿಸಿ ಮಾಡೋದೇ ಬೇಡ, ಖಾಲಿ ಈ ಪ್ರಶ್ನೆ ಎತ್ತಿದ್ರೆ ಸಾಕು. ಅದು ಕೂಡ ಮುಖ್ಯವಾಗಿ ಈ ಚುನಾವಣೆ ನಡೆಯುವಂತ ವರ್ಷದಲ್ಲಿ, ಎಸ್ಪೆಷಲಿ ಆ ಟೈಮಲ್ಲಿ ನೀವು ಒಂದು ಒಳ್ಳೆ ಬಾಂಬ್ ಹಾಕಿದ್ರೆ ಸಾಕು, ಕಮ್ಯುನಲಿ ಸೆನ್ಸಿಟಿವ್ ಅದಾದರೆ ಅಲ್ಲಿ ಮುಗಿದು, ಯಾರು ನೀವು ಏನು ಮಾಡ್ತೀರಿ ಏನು ಅಂತ ಹೇಳೋ ಪ್ರಶ್ನೆ ಇಲ್ಲ. ಒಂದು ಸಣ್ಣ ಕೋಮು ಗಲಭೆ ಉಂಟಾದರೆ ಸಾಕಾಗ್ತದೆ, ಸಾಕು. ಮತಗಳು ಏನು ನೇರವಾಗಿ ಕನ್ಸಾಲಿಡೇಟ್ ಒಂದು ಸೈಡ್ಗೆ ಕಂಪ್ಲೀಟ್ ಧ್ರುವೀಕರಣ ಆಗ್ತದೆ, ಧ್ರುವೀಕರಣ ಆಗ್ತದೆ. ಸೊ ಅಂದರೆ ಸೊ ಹಾಗಾಗಿ ಆ ಹಿನ್ನೆಲೆಯಿಂದಾಗಿ ಇಲ್ಲಿ ಅಂದರೆ ಇದು ಸಂಖ್ಯಾತ ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಇದು ನಾನು ಹೇಳಿದಲ್ಲ, ಈಗ ನಾನು ಹಂಪಿ ಯೂನಿವರ್ಸಿಟಿಲಿ ಇರುವಾಗ ನಮ್ಮ ಯೂನಿವರ್ಸಿಟಿಗೆ ಈ ಜಿಲ್ಲಾ ಪಂಚಾಯತ್ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮೆಂಬರ್ಸಿಗೆ ತರಬೇತಿ ಕೊಡಲಿಕ್ಕಿತ್ತು. ಅದಕ್ಕೆ ನಾನು ಒಂದು ರೆಗ್ಯುಲರ್ ಕ್ಲಾಸ್, ಒಂದು ಎಲ್ಲ ಜಿಲ್ಲೆ ಒಂದು 27 ಜಿಲ್ಲೆಯದಕ್ಕಾದರೂ ನಾನು ಕ್ಲಾಸ್ ತಗೊಂಡಿದ್ದೇನೆ. ಆಗ ನಾನು ಅಬ್ಸರ್ವ್ ಮಾಡಿದ್ದು ಅಲ್ಲಿ ಇಡೀ ಬೇರೆ ಬೇರೆ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಅವರ ರೆಪ್ರೆಸೆಂಟೇಷನ್ ತುಂಬ ಕಡಿಮೆ ಇದೆ ಮುಸ್ಲಿಮರದ್ದು.
ಇದು ಅಂದ್ರೆ ಸ್ಥಳೀಯ ಪಂಚಾಯತ್ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಡಿಸೆಂಟ್ರಲೈಸೇಷನ್ ಅಲ್ಲಿ ಕೂಡ ಓದ ಪೀರಿಯಡ್ ಸೋ ಇದು 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 ಭವಿಷ್ಯದಲ್ಲಿ ಬಹುಶಃ ಒಂದು ಏನು ಸರ್ ಅದೊಂದು ಒಂದು ಅಪಾಯದ ಮುನ್ಸೂಚನೆಯೋ ಅಥವಾ ಪ್ರಜಾಪ್ರಭುತ್ವದ ಜನರ ಭಾಗಿದಾರಿಕೆಯ ವ್ಯವಸ್ಥೆ ಆಡಳಿತ ಅಂತೆಲ್ಲ ನಾವು ಹೇಳಿಕೊಂಡ್ರು ಕೂಡ ಅದು ಕೇವಲ ಅದೊಂತಲ್ಲ ಇಡೀ ನಮ್ಮ ಡೆಮೋಕ್ರಸಿಯ ಪ್ರಜಾಪ್ರಭುತ್ವ ಆಚರಣೆ ಇದೆ ಅಲ್ಲ ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಹೊರಗಿಡೋದು ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರನ್ನು ಹೊರಗಿಡೋದು ಅಥವಾ ಬೇರೆ ಇತರ ವರ್ಗದ ದೃಷ್ಟಿಯಿಂದ ಅವ್ರನ್ನು ಹೊರಗಿಡೋದು ಇದು ಹೆಚ್ಚು ಸಮಯ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಜನರಿಗೆ ಯಾಕೆ ಇದೆ ಅಂದರೆ ಅರ್ಥ ಆಗ್ತಾ ಇಲ್ಲ ಇವರು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಒಂದು ವೇಳೆ ನೀವು ಇವರಿಗೆ ಗೊತ್ತಾ ಇಷ್ಟು ನಮಗೆ ರೆಪ್ರೆಸೆಂಟೇಷನೇ ಇಲ್ಲ ಅಂತೇಳಿ ನಾವು ಪ್ರಪಂಚದಲ್ಲಿ ದೊಡ್ಡ ಡೆಮೋಕ್ರಸಿ ಅಂತ ಹೇಳ್ತೇವೆ ನಾನು ಮುಂದೆ ಹೇಳ್ತೇನೆ ನಿಮಗೆ ನಮ್ಮಲ್ಲಿ ರಿಯಲ್ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತ ಈಗ ಈಗ ಅದೇ ಈ ಬುಡಕಟ್ಟು ಜನರು ದಲಿತ ಆದಿವಾಸಿ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೆಪ್ರೆಸೆಂಟೇಷನ್ ರೀತಿ ಉಂಟು ಅವ್ರದ್ದೇನು ಅಂತ ಹೇಳಿದ್ರೆ ಅವ್ರದ್ದು ಏನೇ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ರೆಪ್ರೆಸೆಂಟೇಷನ್ ಇದೆ ಯಾಕೆ ಅಂತ ಹೇಳಿದ್ರೆ ಅವರ ಕ್ಷೇತ್ರಗಳು ರಿಸರ್ವ್ ಆಗಿದೆ ಮೀಸಲಾತಿ ಕ್ಷೇತ್ರ ಕರ್ನಾಟಕದಲ್ಲಿ 40 MP MLA ಸೀಟುಗಳು ಎಸ್ಸಿಗೆ ರಿಸರ್ವೇಶನ್ ರಿಸರ್ವ್ಡ್ 15 ಇದಕ್ಕೆ ಎಸ್ಟಿಗಳಿಗೆ ಅದೆಷ್ಟು ಅಷ್ಟೇ ಪರ್ಸೆಂಟೇಜು ಕೇಂದ್ರದಲ್ಲಿ ಕೂಡ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಎಸ್ಸಿ ಎಸ್ಟಿಯಿಂದ ಒಟ್ಟು ಸೇರಿ 55 ಜನ MLAಗಳು ಆಯ್ಕೆ ಆಗ್ತಾರೆ ಅದು ರಿಸರ್ವ್ಡ್ ಆದ್ದರಿಂದ ಅಲ್ಲಿ ಬೇರೆ ಯಾರು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅವರೇ ಬರ್ತಾರೆ ಅಂದರೆ 24.55% ಅವ್ರ ಪಾಪ್ಯುಲೇಷನ್ ಮೇ ಬಿ ಅರೌಂಡ್ 22% ಇರ್ಬೋದು ಸ್ವಲ್ಪ ಜಾಸ್ತಿ ಇದೆ ರೆಪ್ರೆಸೆಂಟೇಷನ್ ಸೊ ಅದೇ 2018 55 ಇದೆ ರಿಸರ್ವ್ಡ್ ಮತ್ತು MPI ಕೂಡ 2014 131 19 ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಆದ್ದರಿಂದ ಬಟ್ ಇವರನ್ನು ನಾನು ಆ್ಯಕ್ಚುಲಿ ದಲಿತ ಬುಡಕಟ್ಟು ಪ್ರತಿನಿಧಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನೋಡಿ ಒಂದು ದಲಿತ ಮತ್ತು ಬುಡಕಟ್ಟು ಮೀಸಲಾತಿ ಕ್ಷೇತ್ರದಲ್ಲಿ ಅದು ಮೀಸಲಾತಿ ಕ್ಷೇತ್ರ ಇರ್ಬೋದು ಅಲ್ಲಿ ದಲಿತ ಕ್ಯಾಂಡಿಡೇಟ್ಗೆ ದಲಿತರೇ ಓಟ್ ಹಾಕೋದಲ್ಲ ದಲಿತೇತರರು ಕೂಡ ಓಟ್ ಹಾಕ್ತಾರೆ ಈಗ ಸುಳ್ಯ ನಮ್ಮಲ್ಲಿ SC ಮೀಸಲಾತಿ ಕ್ಷೇತ್ರ ಈಗ ಸುಳ್ಯದಲ್ಲಿ ಎಲ್ಲರೂ ಓಟ್ ಹಾಕ್ತಾರಲ್ಲ ಅವರಿಗೆ ಸೊ ಯಾವುದೋ ಒಂದು ಪಾರ್ಟಿಯಿಂದ ಒಂದು ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ಅವರು ಅಲ್ಲಿ ದಲಿತರು ಓಟ್ ಹಾಕ್ತಾರೆ ದಲಿತೇತರರು ಓಟ್ ಹಾಕ್ತಾರೆ ಬಟ್ ಎಷ್ಟೋ ಸಾರಿ ತುಂಬ ಜಾಗದಲ್ಲಿ ಕೂಡ ನಿರ್ಣಾಯಕ ಓಟ್ ಇರೋದು ದಲಿತೇತರದ್ದೇ ದಲಿತರದ್ದಲ್ಲ ಅವರೊಂದು 10-20-30% ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಬಿಟ್ಟರೆ 100% ಅವರು ಇರೋದಿಲ್ಲ ಅಥವಾ 60-70% ಇರೋದಿಲ್ಲ ಅವರು ಸೊ ನಿರ್ಣಾಯಕ ಇವರೇ ಆಗಿರೋದ್ರಿಂದ ಅವ್ರು ಗೆದ್ದರೆ ಏನು ಮಾಡಬೇಕು ಅಂತೇಳಿದರೆ ದಲಿತರಿಗೂ ನಮ್ಮವರಲ್ವಾ ಅವ್ರಿಗೆ ಏನು ಮಾಡೋದು ನಡೀತದೆ ಬಟ್ ದಲಿತೇತರನ್ನು ಭಾರಿ ಇಂಪ್ರೆಸ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ನನಗೆ ಈಗ ಹಿಂದೆ ಪೂನಾ ಫ್ಯಾಕ್ಟ್ ಆಯ್ತಲ್ಲ ಅಂಬೇಡ್ಕರ್ ಗಾಂಧಿ ಮಧ್ಯೆ ಅಂಬೇಡ್ಕರ್ ಇದೇ ಇದ್ದದ್ದು ಅಂಬೇಡ್ಕರ್ ವಾದ ಇದ್ದದ್ದು ದಲಿತ ಕ್ಷೇತ್ರದಲ್ಲಿ ದಲಿತರು ಮಾತ್ರ ದಲಿತರ ಆಯ್ಕೆ ಮಾಡಬೇಕು ಅಂತೇಳಿ ಇವರು ಸೇರಿದರೆ ಈ ಪ್ರಾಬ್ಲಮ್ ಶುರು ಆಗ್ತದೆ ಈಗ ಆಗಿದೆ ಅದು ಸೊ ಅವರ ಪಾಪ್ಯುಲೇಷನ್ ಅಷ್ಟೇ ರೆಪ್ರೆಸೆಂಟೇಷನ್ ಇದೆ ಬಟ್ ಈ ನಾಟ್ ಎಫೆಕ್ಟಿವ್ ರೆಪ್ರೆಸೆಂಟೇಷನ್ ಅಂತ ಹೇಳಿಕ್ ಆಗುದಿಲ್ಲ ಅದು ಸರ್ ಸರ್ ಈಗ ನಾವು ಒಂದು ಬ್ರೇಕ್ ತಗೊಳ್ಳೋ ಬ್ರೇಕ್ ನಂತರ ಇನ್ನೊಂದು ತುಂಬಾ ಏನೋ ಇಂಪಾರ್ಟೆಂಟ್ ವಿಚಾರ ಯಾಕಂತ ಹೇಳಿದ್ರೆ ಈ ವರ್ಗ ದುಡ್ಡಿನ ದೃಷ್ಟಿಯಿಂದ ಯಾವ ಲೆವೆಲ್ ನ MPಗಳು MLAಗಳು ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ ಯಾವ ಯಾವ ಮಟ್ಟದ ಕೋಟ್ಯಾಧೀಶರುಗಳು ಈ ಕೋಟ್ಯಾಧೀಶರುಗಳು ಬಡವರಿಗಾಗಿ ಯಾವ ರೀತಿ ಕಾನೂನುಗಳನ್ನು ನೀತಿ ನಿರೂಪಣೆಗಳನ್ನು ರೂಪಿಸ್ತಾರೆ ಅನ್ನೋದನ್ನು ಮಾತಾಡೋ ಈ ಒಂದು ಸಣ್ಣ ಬ್ರೇಕ್ ಆ ಬ್ರೇಕ್ ನಂತರ ಮತ್ತೆ ಈ ಒಂದು ಸಂವಾದ ಮುಂದುವರಿಯುತ್ತದೆ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ SDM ಕಾಲೇಜು ಉಜಿರೆ VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಾವು ಮಾತಾಡೋ ಸಂದರ್ಭದಲ್ಲಿ ಅದೇ ನಮ್ಮ ದಿನಮಾನದ ರಾಜಕೀಯದಲ್ಲಿ ಅಂದರೆ ನಾವು ಪ್ರಜಾಪ್ರಭುತ್ವ ಅಂತ ಹೇಳಿಕೊಳ್ಳೋ ಸಂದರ್ಭದಲ್ಲಿ ನಮ್ಮನ್ನು ನಾವೇ ಆಳ್ವಿಕೆ ಮಾಡುವವರು ಅಧಿಕಾರವನ್ನು ಕೂಡ ನಮ್ಮದೇ ಮತ ಕೂಡ ನಮ್ಮದೇ ಅಂತ ಹೇಳಿಕೊಳ್ತೇವೆ ನೀತಿ ನಿರೂಪಣೆಗಳನ್ನು ರೂಪಿಸುವವರು ಕೂಡ ನಾವೇ ಅಂತ ಹೇಳ್ತೇವೆ ಸೊ ರಾಜಕಾರಣದಲ್ಲಿ ಭಾಗಿದಾರಿಕೆ ಎಲ್ಲರ ಸಮುದಾಯಿಕ ಭಾಗಿದಾರಿಕೆ ಯಾವ ರೀತಿ ಇದೆ ಮತ್ತು ಅದು ನಿಜ ಅರ್ಥದಲ್ಲಿ ನಮ್ಮಲ್ಲಿ ಏನು ಪ್ರಜಾಪ್ರಭುತ್ವವನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೋ ಅನ್ನೋ ವಿಚಾರಗಳಲ್ಲಿ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ ಸೊ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಯಾರ್ಯಾರ ರೆಪ್ರೆಸೆಂಟೇಷನ್ ಯಾವ್ಯಾವ ರೀತಿ ಇದೆ ಮಹಿಳೆಯರದ್ದು ಎಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬುಡಕಟ್ಟುಗಳು ಆದಿವಾಸಿಗಳು ಅಥವಾ ಅಲ್ಪಸಂಖ್ಯಾತರು ಯಾಕಂದರೆ ಸಮಾಜದ ಬೇರೆ ಬೇರೆ ವರ್ಗದ ಸಮುದಾಯದ ಜನರ ಭಾಗಿದಾರಿಕೆ ಎಷ್ಟು ಇದೆ ಅಂತ ನಾವು ನೋಡ್ತಾ ಹೋದರೆ ಈಗಾಗಲೇ ಸರ್ ವಿಚಾರ ಮಾತಾಡಿದ್ರು ಯಾವುದು ತುಂಬ ಭಾರಿ ಆಶಾದಾಯಕವಾದ ಇಲ್ಲಿ ಲೆಕ್ಕಾಚಾರಗಳು ನಮಗೆ ಕಾಣಿಸ್ತಾ ಇಲ್ಲ ನಾವು ಕೊನೆಯದಾಗಿ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ
ಎಲ್ಲ ಈ ಸಮುದಾಯಗಳ ಪ್ರತಿನಿಧಿಯನ್ನು ಬಿಟ್ಟು ವರ್ಗ ಅಂದರೆ ದುಡ್ಡಿನ ದುಡ್ಡಿದ್ದವರು ಎಷ್ಟು ಮಂದಿ ಪ್ರತಿನಿಧಿಸ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೆವು. ವೀಕ್ಷಕರ ಇನ್ನೊಂದರಲ್ಲಿ ಪ್ರಶ್ನೆ ಬರ್ತದೆ, ಈ ದುಡ್ಡಿದ್ದವರು ಅವರ ಹಿಂದೆ ಹೋದರೆ ಕೊನೆಗೆ ಅವರು ಏನು ದೊಡ್ಡ ಪ್ರಪಾತಕ್ಕೆ ಬಿದ್ದಾಗ ಜನ ನಗಪಾಟಿಗೆ ಏನು ಇದು ಏನು ಆ ಇಡೀ ಒಂದು ಪಕ್ಷದವರನ್ನು ಅಥವಾ ನಾಯಕರನ್ನು ಅಥವಾ ಬೆಂಬಲಿಗರನ್ನು ಪ್ರತಿಪಕ್ಷದವರು ಅಪಹಾಸ್ಯ ಮಾಡುವಂಥ ದಿನಗಳು ಇದು ನೀವು ಇವತ್ತು ಕೂಡ ನೋಡಿರ್ತೀರಿ ಮತ್ತು ದಿನ ಕೂಡ ನಡೆಯುವಂಥದ್ದು. ಇದಕ್ಕೆ ಆ ರಾಜಕೀಯ ಈ ರಾಜಕೀಯ ಆ ಪಕ್ಷ ಈ ಪಕ್ಷ ಅಂತ ಇಲ್ಲಿ ಪ್ರಶ್ನೆ ಬರುವುದಿಲ್ಲ. ಮತ್ತು ಆ ರೈಡ್ ಸಿ ಬಿ ಐ ರೈಡ್ ಆಮೇಲೆ ಇ ಡಿ ರೈಡ್ ಇದೆಲ್ಲ ಇದ್ದಂಥದ್ದೇ ಮಾಮೂಲಿ. ಮತ್ತು ಎಸ್ ಸರ್, ಈಗ ಅದೇ ನಾವೆಲ್ಲ ನೋಡಿದೇವೆ ಇಲ್ಲಿ, ನೀವಾಗಲೇ ಲೆಕ್ಕಾಚಾರ ಕೊಟ್ಟಿರಿ ಯಾರ್ಯಾರು ಎಷ್ಟೆಷ್ಟು ಅವ್ರದ್ದು ಭಾಗಿದಾರಿಕೆ ಇದೆ ಅಂತ. ಈ ದುಡ್ಡಿದ್ದವರದು ಪ್ರಾತಿನಿಧ್ಯ ಎಷ್ಟು ಏನು ಅಂತ? ಅದೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೇವೆ, ಮತ್ತು ಇದು ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ನಮ್ಮ ಪರವಾಗಿ ನಾವು ಜನರನ್ನು ಆಯ್ಕೆ ಮಾಡ್ತೇವೆ ಅಂಥೇಳಿ, ನಮ್ಮ ಪರವಾಗಿ ತೀರ್ಮಾನ ಕೈಗೊಳ್ಳಿಕ್ಕೆ ಎಂ ಪಿ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡ್ತೇವೆ ಅಂಥೇಳಿ. ಸೊ ಅವರು ನಿಜವಾಗಿ ನಮ್ಮ ಪರವಾಗಿ ತೀರ್ಮಾನ ನಮ್ಮ ಆಸಕ್ತಿಗೆ ಆದ್ಯತೆಗೆ ಪೂರಕವಾದ ಪಾಲಿಸಿ ತರಬೇಕು ಅಂತಾದರೆ ಅವರ ಆಸಕ್ತಿಗೂ ನಮ್ಮ ಆಸಕ್ತಿಗೂ ಸಂಬಂಧ ಇರಬೇಕಾಗ್ತದೆ. ಹೆಚ್ಚು ಕಡಿಮೆ ಅವರು ನಮ್ಮದೇ ಆರ್ಥಿಕ ಹಿನ್ನೆಲೆಯಿಂದ ಬಂದಿರಬೇಕಾಗ್ತದೆ. ಆದರೆ ದುರಂತ ನೋಡಿ, ನಾವು ಈಗ ಎಮ್ ಎಲ್ ಎ ಎಂ ಪಿಗಳು ಇಲೆಕ್ಷನ್ ಕಂಟೆಸ್ಟ್ ಮಾಡುವ ಮೊದಲು ಅವರು ಒಂದು ಡಿಕ್ಲರೇಷನ್ ಅವರ ಎಸೆಟ್ ಬಗ್ಗೆ, ಕೇವಲ ಎಸೆಟ್ ಮಾತ್ರ ಅಲ್ಲ ಅವರ ಬೇರೆ ಕೇಸ್ಗಳು ಕ್ರಿಮಿನಲ್ ಕೇಸು ಇಂಥದ್ದಿದ್ದರೆ ಅದೆಲ್ಲರ ಬಗ್ಗೆ ಅವರು ಡಿಕ್ಲರೇಷನ್ ಸಲ್ಲಿಸಬೇಕು. ಅದನ್ನು ಅನಲೈಸ್ ಮಾಡಿದ ಒಂದು ರಿಪೋರ್ಟು ನ್ಯಾಷನಲ್ ಇಲೆಕ್ಷನ್ ವಾಚ್ ಮತ್ತು ಒಂದು ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ ಅಂತ ಒಂದು ಸಂಘಟನೆ ಇದೆ. ಸೊ ಮೋಸ್ಟ್ಲಿ ಅವರೇ ನ್ಯಾಷನಲ್ ಇಲೆಕ್ಷನ್ ವಾಚ್ ಅಂತ ಹೇಳೋದನ್ನು ವೆಬ್ಸೈಟ್ ಇದೆ, ಅದು ನೀವು ನ್ಯಾಷನಲ್ ಇಲೆಕ್ಷನ್ ವಾಚ್ ಅಂತ ಕೊಟ್ಟರೆ ಸಾಕು. ಅಲ್ಲಿ ಈ ಎಮ್ ಪಿ ಎಮ್ ಎಲ್ ಎಗಳು ಸಲ್ಲಿಸಿದ ಡಿಕ್ಲರೇಷನ್ ಇದೆ ಅವರ ಸೆಟ್ ಬಗ್ಗೆ, ಅದರಿಂದ ಪಡ್ಕೊಟ್ಕೊಂಡು ಅಂಕಿಅಂಶ ಇಲ್ಲಿದೆ ಎಷ್ಟು ಆಸ್ತಿ ಪಾಸ್ತಿ ಅವರಿಗೆ ಇದೆ ನಮ್ಮನ್ನು ಪ್ರತಿನಿಧಿಸುವ ನಮ್ಮ ಎಂ ಪಿಗಳಿಗೆ ಅಥವಾ ಎಮ್ ಎಲ್ ಎಗಳಿಗೆ. 2008 ಎಮ್ ಎಲ್ ಎ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ ಎಮ್ ಎಲ್ ಎಗಳ ಸರಾಸರಿ ಆಸ್ತಿ 10 ಕೋಟಿ. 2013 ವೇಳೆಗೆ ಅದು 8 ರಲ್ಲಿ 10 ಕೋಟಿ ಇದ್ದದ್ದು 2013 ಒಳಗೆ 23.54 ಕೋಟಿ ಆಗಿದೆ. ಅದು ಒಂದು 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 ಇಲ್ಲಿ ಸ್ಪಷ್ಟ ಆಯ್ತು ಏನಂತ ಹೇಳಿದ್ರೆ, ಕೋಟಿಗಿಂತ ಕೆಳಗೆ ಇರುವವನು ಕಂಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. 2014 ಬರುವಾಗ ಅಂದ್ರೆ ಇದು ಎವರೇಜ್ ಅಂತಲ್ಲ, ಒಂದು ಬಹುತೇಕರದ್ದು 34.59 ಕೋಟಿ ಆಗಿದೆ. ನೀವು ಆಲೋಚನೆ ಮಾಡಿ, ವರ್ಷದಿಂದ ವರ್ಷಕ್ಕೆ 5 ವರ್ಷ ಗ್ಯಾಪ್ ಅಲ್ಲಿ ಕೆಲವು ಕೋಟಿ ಜಂಪ್ ಆಗ್ತದೆ ಆಸ್ತಿ ಅವರೇ ಡಿಕ್ಲೇರ್ ಮಾಡಿದ್ದು. ಇದು ಎಮ್ ಎಲ್ ಎಗಳದ್ದು. ಸಾಕು ಜನ್ಮ ಇಡಿ ಸಾಕು. ಎಮ್ ಎ ಎಂ ಪಿಗಳದ್ದು ಒಂದು ಏನು ಅಂತ ಹೇಳಿದರೆ, ಎಮ್ ಎಲ್ ಎ ಕಂಪೇರ್ ಮಾಡಿದ್ದಾರೆ, ಇದು ಕರ್ನಾಟಕದ್ದು ನಾನು ಕೊಟ್ಟದ್ದು, ಎಮ್ ಪಿ ಎಂ ಪಿಗಳದ್ದು ಇಡೀ ದೇಶದ್ದು 2009 ರಲ್ಲಿ 5.5 ಕೋಟಿ, 2014 ರಲ್ಲಿ 14.7 ಕೋಟಿ, ಅಂದರೆ 9 ಕೋಟಿ ಅಲ್ಲಿಯೂ ಜಂಪ್ ಆಗಿದೆ. 2019 ರಲ್ಲಿ 20.93 ಅಥವಾ 21 ಕೋಟಿ, ಅಂದರೆ ಅಲ್ಲಿ ಕೂಡ 7-8-9 ಕೋಟಿ ಒಂದು 5 ವರ್ಷ ಟರ್ಮಲ್ಲಿ ಜಂಪ್ ಆಗ್ತದೆ. ಬಟ್ ಐ ಮೇ ಬಿಟ್ ಅದರಲ್ಲಿ 99% ಕೋಟ್ಯಾಧೀಶರು, ಒಂದೆರಡು ಜನ ಸಿಗ್ಬೋದೇನೋ ಕೋಟಿಗಿಂತ ಕಡಿಮೆ ಆಸ್ತಿ ಪಾಸ್ತಿ ಇದ್ದವರು 99% ಕೋಟ್ಯಾಧೀಶರು. ಇದು ಯಾರು? ನಮ್ಮ ಪ್ರತಿನಿಧಿಗಳ ಎಮ್ ಎಲ್ ಎ ಎಂ ಪಿಗಳ ಆಸ್ತಿ ಪಾಸ್ತಿ. ನಾವು ಓಟ್ ಆಗ್ತಾ ಇದ್ದಾರಲ್ಲ ಇವರ ಆಸ್ತಿ ಪಾಸ್ತಿ ಬಗ್ಗೆನೂ ಅಂಕಿಅಂಶ ಇದೆ. ಈಗ ಅದು 2014 ಯಾರು ಇವ್ರನ್ನ ಕಳಿಸಿದ್ದಾರೆ ಅಂತ. ಇವರು 2014 ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂದರೆ ಅದು ರಾಷ್ಟ್ರ ಮಟ್ಟದ ಒಂದು ಸಮೀಕ್ಷೆ, ಅದರಲ್ಲಿ ಅದರ ಎಲ್ಲ ಅಂಕಿಅಂಶಗಳಿದೆ, ಅದರಲ್ಲಿ ಎಸೆಟ್ ಬಗ್ಗೆನೂ ಇದೆ. ಇದರ ಪ್ರಕಾರ ಏನು ಗೊತ್ತೇಳಿ, ಈ ಗ್ರಾಮೀಣ ಪ್ರದೇಶದ ಒಂದು ಕುಟುಂಬದ ಸರಾಸರಿ ಆಸ್ತಿ ಎಷ್ಟಿದೆ ಅಂತ ಹೇಳಿದರೆ 10 ಲಕ್ಷ ಸರಾಸರಿ ಆಸ್ತಿ. ಸರಾಸರಿ ಅಂದರೆ ಅಲ್ಲಿ 10 ಲಕ್ಷ ಅಂತಿದ್ದರೆ ಕೆಲವೊಂದು 3,000, 4,000, 10,000 ಇರ್ಬೋದು, 1 ಲಕ್ಷ ಇರ್ಬೋದು, ಮತ್ತು ಕೆಲವ್ರದ್ದು 10-15 ಲಕ್ಷನೂ ಇರ್ಬೋದು ಸರಾಸರಿ ಅದು. ಅದೇ ರೀತಿ ನಗರ ಪ್ರದೇಶದ ಕುಟುಂಬದ ಒಂದು ಸರಾಸರಿ ಆಸ್ತಿ 23 ಲಕ್ಷ ಇದೆ. ಅಂದರೆ ಯಾರೂ ಕೂಡ ಕೋಟ್ಯಾಧೀಶರು ಇಲ್ಲ ಸರಾಸರಿ ಆಸ್ತಿದ್ದವರು ಅಲ್ಲಿ. ಸೊ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳಿದ್ರೆ ಪಾಪ ಸ್ವಲ್ಪ ತಕ್ಕ ಮಟ್ಟಿಗೆ ಕೃಷಿ ಭೂಮಿ ಇರಬಹುದು. ಹೌದು, ಅಂದ್ರೆ ಅದು ಸರಾಸರಿ, ಅಲ್ಲಿ ಭೂಮಿ ಇಲ್ಲದವರು ಎವರೇಜ್ ಆಗಿ ಭೂಮಿ ಇಲ್ಲದ ಒಂದೆರಡು ಭೂಮಿ ಇಲ್ಲದವರು ಇದ್ದಾರೆ, ಮತ್ತೆ 80% 1-1.5 ಎಕರೆ ಭೂಮಿ ಇದ್ದವರು.
ಸೊ ಅಲ್ಲಿ ಕಡಿಮೆ 10% ಕಡಿಮೆನೇ ಇರ್ಬೋದು ಮೆಜಾರಿಟಿ. ಸೊ ಆನ್ ಆನ್ ಅವರ್ 10% ಅಲ್ಲಿ ಒಂದು 23 ಲಕ್ಷ. ಮತ್ತೆ ಅದೇ ಅಂಕಿ ಸರ್ವೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ 10% ಕುಟುಂಬದ ಆಸ್ತಿ 25,071 ಕೆಳಗಿರುವವ್ರದ್ದು. ಮತ್ತೆ ನಗರದಲ್ಲಿರುವವ್ರದ್ದು ಅದರಿಂದ ಕನಿಷ್ಠ ಆಸ್ತಿ ಇದೆ ಅಂದ್ರೆ ಕೆಳ ದರ್ವರು. ಸೊ ಈಗ ನೀವು ಆಲೋಚನೆ ಮಾಡಿ, ಇಲ್ಲೇ 1,000 ಲಕ್ಷ ಇರುವವರನ್ನು ಕೋಟ್ಯಾಧೀಶರು ರೆಪ್ರೆಸೆಂಟ್ ಮಾಡುತ್ತೆ. ಇದು ಡೆಮಾಕ್ರಸಿ, ಇದು ಡೆಮಾಕ್ರಸಿ. ನಾನು ಅಲ್ಲ, ನಾವು ನೋಡಿದ್ದಿದೆ ಕೆಲವು ಅಪರೂಪದಲ್ಲಿ, ಅಪರೂಪದ ಘಟನಾವಳಿಗಳು ನೀವು ನೋಡಿರ್ತೀನಿ, ನಾನು ನೋಡಿರ್ತೇನೆ. ಈಗ ನಮ್ಮ ಮುಲ್ಕಿ ಮೂಡಬಿದರೆಯಲ್ಲಿ ಮೊದಲು ಸಂಜೀವನಾಥ್ ಐಕಾಳ್ ಅಂತ MLA ಇದ್ರು. ಅವರು ರಿಟೈರ್ಡ್ ಅಂದರೆ ಪೊಲಿಟಿಕ್ಸ್, ಆಕ್ಟಿವ್ ಪೊಲಿಟಿಕ್ಸ್ ಇಂದ ಅವರ ವಯೋಸಹಜವಾಗಿ ಹೊರಗೆ ಬಂದ ನಂತರ ಕೂಡ ಅವರು ಮುಲ್ಕಿ ಮೂಡಬಿದರೆಯಿಂದ, ಮುಲ್ಕಿಯಿಂದ ಮಂಗಳೂರಿಗೆ ಸಿಟಿ ಬಸ್ಸಲ್ಲಿ ಬರ್ತಾ ಇದ್ರು ಅಥವಾ ಸರ್ವಿಸ್ ಬಸ್ಸಲ್ಲಿ ಬರ್ತಾ ಇದ್ರು, ಹೋಗ್ತಾ ಇದ್ರು. ಸ್ವಾತಂತ್ರ್ಯ ಚಳವಳಿಯಲ್ಲೆಲ್ಲ ಭಾಗವಹಿಸಿದವರು ಅವರು. ಸೊ ಅಂದರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರೇ ಆಗಿದ್ದರು. ಸುಳ್ಯದಲ್ಲಿ ನಾವು ಬಾಕಿಲ ಕೊರಪ್ಪ ಅಂತ MLA ಇದ್ದರು ಒಂದು ಬಾರಿ ಅವರು, ಯಾಕಂದರೆ ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ, ಪರಿಶಿಷ್ಟ ಜಾತಿ ಸಮುದಾಯದವರು. ಅವರು ಅಷ್ಟೇ, ಅವರು ಅವರ ಒಂದು ಬಾರಿ MLA ಆದರು. ಆನಂತರ ಅವರ ಯಥಾ ಪ್ರಕಾರ ಕೃಷಿ ಕೂಲಿ ಕಾರ್ಮಿಕರಾಗಿಯೇ ದುಡಿತಾ ಇದ್ರು. ಅಲ್ಲ, ಸಾಯುವ ದಿನ ತನಕ ಕೂಡ. ಒಂದು ಕಾಲದಲ್ಲಿ ಏನಿತ್ತು ಗೊತ್ತಾ, ತುಂಬಾ ಅಂದ್ರೆ ಇದು ಆರಂಭದಲ್ಲಿ 50s 60s 70s ತುಂಬಾ ಜನ ಈ ಇಲೆಕ್ಷನ್ಗೋಸ್ಕರ ಮನೆ ಮಠ ಮಾರಿ ಕಳ್ಕೊಂಡು ಹೋಗಿದ್ದಾರೆ. ಬಟ್ ಈಗ ಅಬೌ ಆಫ್ಟರ್ 90s ಮನೆ ಮಠ ಮಾರಿದ MLA MPಗಳು ನಿಮಗೆ ಸಿಗ್ಲಿಕ್ಕಿಲ್ಲ. ಮನೆ ಮಠ ಜಾಸ್ತಿ ಮಾಡಿದವರೇ ಜಾಸ್ತಿ, ಆಸ್ತಿ ಪಾಸ್ತಿ ಏನ್ ಆಗ್ತಾ ಇದೆ ಅಂತೇಳಿ. ಈಗ ಈಗ ಈ ಬಲಾಢ್ಯರು, ಈ ಶ್ರೀಮಂತರು, ಈ ಕೋಟ್ಯಾಧೀಶರುಗಳೆಲ್ಲ ಈ ರೀತಿ ಬಂದು ಪಾರ್ಲಿಮೆಂಟ್ ಅಲ್ಲೋ ಅಥವಾ ವಿಧಾನಸಭೆಗಳಲ್ಲೋ ಕೂತ್ಕೊಳ್ತಾರೆ, ಅಧಿಕಾರದ ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಇವರು ರೂಪಿಸುವಂತ ಏನು ಅಭಿವೃದ್ಧಿ ನೀತಿಗಳು, ಇದು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಏನು ಪ್ರಭಾವ? ಅಂದರೆ ಒಂದು ನೀವು ಆಲೋಚನೆ ಮಾಡಿ, ಈಗ ನಮ್ಮ ಅಂಕಿಅಂಶ ಪ್ರಕಾರ ಇದೆಲ್ಲ ವೆಬ್ಸೈಟಲ್ಲಿ ಇದೆ, ನೀವು ಹುಡುಕಿದ್ರೆ ಇದೆ ನೋಡಿ. 40% ಮಹಿಳೆಯರಿಗೆ ಟೆಕ್ನಿಕಲ್ ರೆಪ್ರೆಸೆಂಟೇಷನ್ ಇಲ್ಲ, ಅಂದರೆ 45 ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಅರೌಂಡ್ 10% ಅಲ್ಪಸಂಖ್ಯಾತರಿಗೂ ಟೆಕ್ನಿಕಲ್ ರೆಪ್ರೆಸೆಂಟೇಷನ್ ಇಲ್ಲ. ಮತ್ತು 25% ದಲಿತ ಬುಡಕಟ್ಟು ರೆಪ್ರೆಸೆಂಟೇಷನ್ ಇದೆ, ದೇ ಆರ್ ನಾಟ್ ಇಫೆಕ್ಟಿವ್ ರೆಪ್ರೆಸೆಂಟೇಷನ್. ಅಂದರೆ ಹೆಚ್ಚು ಕಡಿಮೆ ಜಾತಿ ಧರ್ಮದ ದೃಷ್ಟಿಯಿಂದ ನೋಡಿದರೆ 75%ಗೆ ರೆಪ್ರೆಸೆಂಟೇಷನೇ ಇಲ್ಲ. ಮತ್ತೆ ನೀವು ಕೇವಲ ಕ್ಲಾಸ್ ಸೆನ್ಸ್ ಅಲ್ಲಿ ನೋಡಿದ್ರೆ ಶೇಕಡಾ 99% ಜನರಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಅಂದ್ರೆ ಒಂದು ಸಣ್ಣ ವರ್ಗ, ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುವವರು ಇವತ್ತು MLA MPಗಳಾಗಿ ನಮ್ಮ ಅಭಿವೃದ್ಧಿ ಪಾಲಿಸಿಗಳನ್ನು ರೂಪಿಸ್ತಾ ಇದ್ದಾರೆ. ಮತ್ತೆ ನಾವು ಹೇಳಿದಲ್ಲ, ಆ ಪಾಲಿಸಿ ಕೊನೆಗೆ ನಾವು ಹೇಳ್ತೇವೆ, ಅಧಿಕಾರ ಚೆನ್ನಾಗಿಲ್ಲ, ಕಾನೂನು ಸರಿ ಇಲ್ಲ, ನೀತಿ ಸರಿ ಇಲ್ಲ, ನೀತಿ ಫೇಲ್ಯೂರ್ ಆಯ್ತು ಅಂತ. ಫೇಲ್ಯೂರ್ ಅಲ್ಲ, ಮತ್ತೆ ರಾಜಕೀಯ ಪಕ್ಷಕ್ಕೆ TV ಅದರಲ್ಲಿ ಡಿಬೇಟ್ ಏನ್ ನಡೀತದೆ ಅಂತ ಹೇಳಿದ್ರೆ, ಆ ಪಕ್ಷ ಯಾಕೆ ಗೆದ್ದಿದೆ, ಈ ಪಕ್ಷ ಯಾಕೆ ಸೋತಿದೆ ಅಂದ್ರೆ ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ, ಇವ್ರಿಗೆ ಮಾಡ್ಲಿಲ್ಲ. ಇವರು ಮಾಡೋ ಅಭಿವೃದ್ಧಿ ಯಾವುದು, ಅದರ ಬಗ್ಗೆನೂ ನಾವು ಬಾರಿ ಆಲೋಚನೆ ಮಾಡ್ಬೇಕು. ಸರ್ ಸರ್, ಈಗ ಕೊನೆಯದಾಗಿ ಈಗ ನಾವೀಗ ಒಂದು ಸಮಾಪಕ್ಕೆ ಬರುವ ಸಂದರ್ಭದಲ್ಲಿ, ಎಸ್, ಈಗ ನಾವು ಒಟ್ಟು ಇಡೀ ಒಂದು ಇದನ್ನು ನೋಡಿದೆವು, ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಅಥವಾ ರಾಜಕಾರಣ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ನೀವು ವಿಶ್ಲೇಷಣೆ ಮಾಡಿದರೆ, ಜನರ ಭಾಗಿದಾರಿಕೆ ವಿಚಾರಕ್ಕೆ ಬಂದರೆ ಅಥವಾ ಅಂದರೆ ಒಟ್ಟು ದೊಡ್ಡ ಸಮುದಾಯಕ್ಕೆ, ಅಂದರೆ ಬಹುಪಾಲು ಸಮಾಜ ಸಮುದಾಯ ವರ್ಗ ಇವತ್ತು ಪ್ರಜಾಪ್ರಭುತ್ವದ ನೈಜ ಪ್ರಜಾಪ್ರಭುತ್ವದಿಂದ ಹೊರಗಡೆ ಇಲ್ಲ, ದೇ ಆರ್ ನಾಟ್ ರೆಪ್ರೆಸೆಂಟೆಡ್ ಅಟ್ ಆಲ್. ಈಗ ಒಂದು ಪರಿಹಾರ ಅಂತ ನಾವು ಒಟ್ಟು ಈ ಒಂದು ಇದಕ್ಕೆ ಗೊಂದಲಕ್ಕೆ ಸಮಸ್ಯೆಗೆ ಪರಿಹಾರ ಅಂತ ಏನನ್ನು ಸೂಚಿಸಬಹುದು? ಅಲ್ಲ, ಅದೊಂದು ಪರಿಹಾರದ ಬಗ್ಗೆ ಒಂದು ಸ್ವಲ್ಪ ಒಂದು ಟೈಮ್ ಹೇಳ್ತೇನೆ. ನಮ್ಮ ಸಮಯ ಮುಗಿತಾ ಪರಿಹಾರದ ಮೊದಲು ಅಂದ್ರೆ ಒಂದೇನು ಗೊತ್ತಾ, ಈಗ ನಮ್ಮ ರೆಪ್ರೆಸೆಂಟೇಷನ್ ಪವರ್ಫುಲ್ ಅಂದ್ರೆ ಕೋಟ್ಯಾಧೀಶರು ರೆಪ್ರೆಸೆಂಟೇಷನ್ ಆದ್ರೆ ಅವರ ತರುವ ಎಲ್ಲ ಅಭಿವೃದ್ಧಿ ಪಾಲಿಸಿ ಅವರ ಆಸಕ್ತಿಗೆ ಪೂರಕವಾಗಿರ್ತದೆ. ಸಂಕ್ಷಿಪ್ತ ಹೇಳ್ತೀನಿ, ಅವರ ಶಿಕ್ಷಣ ನೀತಿ ಯಾಕೆ ಖಾಸಗೀಕರಣ ಬಂದಿದೆ ಅಂತ ಹೇಳಿದ್ರೆ, ಬಹುತೇಕರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಇದೆ MLA MPಗಳಿಗೆ, ಯಾಕೆ ಆ ಕಾರಣದಿಂದಾಗಿ MLA MPಗಳು ಆಗೋದು ಕೂಡ ಇದೆ. ಅವರು ಆ ಕಾರಣಕ್ಕಾಗಿ ಅವರನ್ನು ರಾಜ್ಯಸಭೆಗೆ ಕಳಿಸೋದು ಇದೆ. ಆಸ್ಪತ್ರೆಗಳು ಯಾಕೆ ಖಾಸಗಿಗೆ ಹೋಗ್ತಾ ಇದ್ದಾರೆ ಅಂತೇಳಿ, ತುಂಬಾ MLA MPಗಳಿಗೆ ಆಸ್ಪತ್ರೆಗಳು ಕೂಡ ಇವೆ. ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ, ಮೈನಿಂಗ್ ಬಿಸ್ನೆಸ್ ಇದೆ, ಅದ್ರ ಜೊತೆ ಮತ್ತೆ ದೊಡ್ಡ ಮಟ್ಟಿಗೆ ಕಾರ್ಪೊರೇಟ್ ಕೂಡ ಅವರಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತದೆ. ಸೊ ಹೀಗಾಗಿ ನೋಡಿ, ಬಲಾಢ್ಯರೇ ಇರುವಾಗ ಅವರು ತರುವ ಎಲ್ಲ ಪಾಲಿಸಿಗಳು ಸಂಪನ್ಮೂಲವನ್ನು ಮೇಲಿಂದ ಕೆಳಗೆ ತರೋ ಬದಲು ಕೆಳಗಿಂದ ಮೇಲೆ ಕೊಂಡೋಗೋ ಪಾಲಿಸಿ. ನೀವು ಯಾವುದೇ ಪಾಲಿಸಿ ತಗೊಳ್ಳಿ,
ಟ್ಯಾಕ್ಸ್ ಪಾಲಿಸಿ ತೆಕೊಳ್ಳಿ, ಲ್ಯಾಂಡ್ ಪಾಲಿಸಿ ತೆಕೊಳ್ಳಿ, ಅಗ್ರಿಕಲ್ಚರ್ ಪಾಲಿಸಿ ತೆಕೊಳ್ಳಿ, ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಯಾವುದೇ ಪಾಲಿಸಿ ತೆಕೊಳ್ಳಿ ಅದು ಬಡವರ ಪರ ಇಲ್ಲ. ಅದು ಸುಮ್ಮನೆ ಬಡವರು ಬಡವರು ಅಂತ ಹೇಳಿದ್ ಬಿಟ್ರೆ ಆ ಪಾಲಿಸಿಯನ್ನು ವಿಶ್ಲೇಷಣೆ ಮಾಡಿದ್ರೆ ಒಂದು 10-20% ರಿಸೋರ್ಸ್ ಕೂಡ ಕೆಳಗೆ ಬರೋದಿಲ್ಲ, ಮೇಲೇನೆ ಹೋಗುದು. ಪರಿಹಾರ ಇದಕ್ಕೆ ಏನು ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ, ಜನಕ್ಕೆ ಒಂದು ಪೊಲಿಟಿಕಲ್ ಲಿಟ್ರಸಿ ಎಜುಕೇಷನ್ ಬೇಕು. ಮತ್ತೆ ಚುನಾವಣೆ ಅಂತ ಹೇಳಿದ್ರೆ ಅದೇನಿರುತ್ತೆ, ಇವರು ಇಡೀ ಭವಿಷ್ಯವನ್ನೇ ತೀರ್ಮಾನ ಮಾಡುವ ಸಂಗತಿಗಳು. ಕೇವಲ ಚುನಾವಣೆಯ ದಿನ ಮಾತ್ರ ಸಂದರ್ಭದಲ್ಲಿ ಮಾತ್ರ ಚರ್ಚೆ ಮಾಡೋದಲ್ಲ, ಇಲ್ಲದಿದ್ದರೆ ಏನಾಗ್ತದೆ ಇದಕ್ಕೆ, ನಾವು ಪೊಲಿಟಿಕಲ್ ಬಾಂಡೆಡ್ನೆಸ್ ಅಂತ ಹೇಳ್ಬೇಕಾಗ್ತದೆ. ಅಂದ್ರೆ ರಾಜಕೀಯ ಜೀತ, ರಾಜಕೀಯ ಜೀತ ಇದು. ಈಗ ಸದ್ಯಕ್ಕೆ ರಾಜಕೀಯ ಜೀತದಲ್ಲೇ ಇದ್ದೇವೆ, ನೀವು ಹೇಳೋ ಪ್ರಕಾರ ರಾಜಕೀಯವಾಗಿ ಜಾಗೃತಿ ಮೂಡಬೇಕು ಬರಬೇಕು ಅಂತ. ಸೋ ಅಂತ ಓಕೆ, ಎಸ್ ಎಸ್, ಅಂದ್ರೆ ಪೊಲಿಟಿಕ್ಸ್ ಬಗ್ಗೆ ಯುವಜನರು ಆಸಕ್ತಿ ಚರ್ಚೆ ಮಾಡ್ತಾರೆ. ಯುವಜನರು ತುಂಬಾ ಚರ್ಚೆ ಮಾಡ್ಬೇಕು, ಯಾಕಂದ್ರೆ ಚರ್ಚೆ ಅಟ್ ಲೀಸ್ಟ್ ಒಂದಷ್ಟು ಚರ್ಚೆಗಳೆಲ್ಲ ಆದ್ರೂ ಭಾಗಿ ಆಗಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ರಾಜಕೀಯ ಎಲ್ಲ ವ್ಯವಸ್ಥೆ ಕರಪ್ಟ್ ಆಗಿದೆ, ಅಲ್ಲಿ ನಮ್ಗೆ ಬಂದ್ರೆ ಏನ್ ಸಿಗುತ್ತೆ, ಅಧಿಕಾರ ಕೊಡ್ತಾರ ಮತ್ತೊಂದು ಅಂತ ತೀರಾ ನಿರಾಶದಾಯಕರಾಗಿ ಚರ್ಚೆ ಮಾಡುವುದಕ್ಕಿಂತ ಕನಿಷ್ಠ ಅಂದ್ರೆ ಒಳ್ಳೆಯ ಏನು ಅಂದ್ರೆ ನಾನು ಹೇಳಿದಲ್ಲ, ನೀವು ಏನು ಮಾಡಿದ್ರು ಬದುಕು ಸುಧಾರಿಸುವುದಿಲ್ಲ ಒಟ್ಟು ಸಮಾಜದ್ದು, ಅನ್ಲೆಸ್ ಇಂಪ್ರೂವ್ ಯುವರ್ ಪಾಲಿಟಿಕ್ಸ್. ಎಸ್ ಎಸ್ ಎಸ್, ಒಳ್ಳೆ ಒಳ್ಳೆ ಒಂದು ಡೆಮೋಕ್ರಸಿಯ ಕ್ವಾಲಿಟಿ ಇನ್ಕ್ರೀಸ್ ಆಗಿದ್ರೆ ದೇವಸ್ಥಾನ ಮತ್ತೆ ಎಷ್ಟು ದೇವಸ್ಥಾನ ಕಟ್ಟಿದ್ರು ಉದ್ದಾರ ಆಗೋದಿಲ್ಲ, ಎಷ್ಟು ಮಠ ಮಂದಿರ ಕಟ್ಟಿದ್ರು ಉದ್ದಾರ ಆಗೋದಿಲ್ಲ. ಒಳ್ಳೆ ಒಳ್ಳೆ ರಾಜಕಾರಣ ಬೇಕು ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಭಾಗಿದಾರಿಕೆಗೆ ಅನ್ನುವಂಥದ್ದು ವಿಚಾರವನ್ನು ಇಲ್ಲಿ ಮಂಡಿಸ್ತಾ ಇದ್ದೀರಿ ಸರ್. ಎಸ್, ನಾವು ಈ ಒಂದು ಸಂವಾದವನ್ನು ಮುಗಿಸುವ ಸಂದರ್ಭದಲ್ಲಿ ನಾನು ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಥ್ಯಾಂಕ್ ಯು ವೀಕ್ಷಕರು, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ